<coughs> जन्मा सेन्मतरता अर्थविज्ञस्वराट तेने ब्रह्मय आदि कव मुह्यं सूरय तेजो वारी मृद विनिम ये सर्गो मृष धमना स्वस्तुहक सत्यम पर धीम सृष्टिस्थितप्य हेयतिदृशितमो बंधमोक्ष यस्मा अस्त्री ब्रह्म रुद्र प्रभृतिरनरेशमक विष्णोस्ता सता सकल गुणानि देहि सर्व दोषो व्यपेता पूर्णा नंदा प्योयो गुरुरपे परमा चिन्ते तम महान तम धर्मप्रोच्छेतके तव त्रपरमा निरमत्सरानाम सताम श्रीमद्भागवते महामुनिकृते किं वा परिहि ईश्वरः सद्यो तत्र कृतिभिः निगमकल्पतरुर्गलितं फलं शुकमुखादमृतद्रवसंयुतं पिबत भागवतं रसम् आलयम् मुहरो रसिकाह भूविभावुकाह अप्रमम भंगरहितम अजडम विमलम सदा आनंद तीर्थम अतुलम बजे तपत्रयापहम भवती यदनुभावा देड मूकोपि जंतुर जायते प्रमौली सकलवचनचेतोदेता भारती सा मम वचस निधत्ता सन्नि मानसेस्मु सरंभत्दमध्यगाचार्यपर्यता वंदे गुरुपरंपरा <coughs> विद्यायां विबुधाचार्यं <coughs> वेदज्ञानाब्धिचन्दिरं दुर्मतध्वान्तमर्ताण्डं सत्यध्यानमुनिम्भये पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयति सततं याचेन्निबद्धाञ्जलिः चित्तं मत्गुणदोषचिन्तनविधौ नूनं मनं मा कृथाः श्रीसत्यात्मगुरो त्वदङ्घ्रियुगलम् हित्वा नमे सद्गति युकवव्य शिक्षिस्मे कृपाले तन्वंदे धेनुपाचार तत्व ज्ञानाथ सिद्धगुभ्यो नम नमः हरि ओम हरि ओम ಸ್ವಸ್ತಸ್ತು ಅಶೇಡಸನ್ಮಂಗಲ ಸನ್ತು ಶ್ಲೋಕೈಕ್ರವಣ ಪಠನಮಾತ್ರೇಣ ವಕ್ತೃಣಕಲೀಕೃತಕಲ್ಮಷಾಪನೋದನ ಪಟುತರೆ ಧರ್ಮಿಲ ಪುರು ಸಾಧನೀತೆ ಅದ್ಯ ಶ್ರೀಮದ್ಭಾಗವತೆ ್ವಾದಶಸ್ಕಂಧಾನರ್ಗತ इतिहास पुराण, वेद उपनिषद, उपनिषत् पिचयारंभे सन्मध्ये छांदोग्योपनिष् विवरणारंभे सचि पूवाद हरी ओं हरि हरि ओं हरि ओम హరే రామ హరే రామ 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 హరే 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 కృష్ణ హరే కృష్ణ 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 హరే 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 రామ హరే రామ 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 హరే 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 కృష్ణ హరే కృష్ణ 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 హరే హరే हरे राम हरे राम 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 हरे 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 कृष्णा हरे कृष्णा कृष्ण कृष्णा हरे 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 राम हरे राम 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 हरे 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 कृष्णा हरे कृष्णा कृष्ण कृष्ण हरे 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 राम हरे राम राम हरे 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 कृष्ण हरे कृष्ण 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 हरे हरे श्री गुरुभ्यो नमः हरि ओम हरि ओम हरि ओम ನಿನ್ನೆ ದಿನ ಭಗವಂತನ ಭಗವಂತನನ್ನು ಪಡೆಯುವುದಕ್ಕೋಸ್ಕರ ಮೊನ್ನೆ ಎರಡು ದಿನಗಳಲ್ಲಿ ಹದಿನಾರು ಸ್ಟೆಪ್ಗಳನ್ನು ಕಂಡ ನಂತರ ನಿನ್ನೆ ದಿನ ವಾಯು ಜೀವೋತ್ತಮತ್ವವನ್ನು ನಾವು ತಿಳಿದುಕೊಂಡಿದ್ದೆ ವಾಯು ಜೀವೋತ್ತಮತ್ವದ ಜೊತೆಯಲ್ಲಿ ನಾರದರು ಕುಮಾರರಿಗೆ ಆ ವಾಯುದೇವರಿಗಿಂತಲೂ ಉತ್ತಮರು ಯಾರಾದರೂ ಇದ್ದಾರೆ ಅಂತ ಪ್ರಶ್ನೆ ಮಾಡಿದಾಗ ಹೌದಪ್ಪ ಸತ್ಯನಾಮಕನಾದ ಪರಮಾತ್ಮ ಇದ್ದಾನೆ ಅವನನ್ನು ಉಪಾಸನೆ ಮಾಡಿ ಅಂತ ತಿಳ್ಕೊಂಡು ಅವನ ಉಪದೇಶ ನನಗೆ ಮಾಡಿ ಅಂತ ತಿಳ್ಕೊಂಡು ಅಂತೇಳಿ ನಾರದರು ಕೇಳಿದಾಗ ನೋಡಪ್ಪ ಸತ್ಯನಾಮಕನಾಗಿರ್ತಕ್ಕಂಥ ಪರಮಾತ್ಮನ ತಿಳಿದುಕೊಳ್ಳಬೇಕಾಗಿದ್ದರೆ ಶಾಸ್ತ್ರಗಳ ಜ್ಞಾನ ಬೇಕಾಗ್ತದೆ ಅಂತ ಆದ್ದರಿಂದ ಶಾಸ್ತ್ರಗಳ ಜ್ಞಾನ ದರದಾಯಕನಾದ ಪರಮಾತ್ಮನ ಆ ರೂಪವನ್ನು ಉಪಾಸನೆ ಮಾಡುವಂಥ ಹಾಗಾದರೆ ಅದನ್ನು ಉಪಾಸನೆ ಮಾಡಿಸಿ ಅಂತಕೊಂಡು ತಂದಾಗ ಇಲ್ಲ ಶಾಸ್ತ್ರಗಳ ಜ್ಞಾನಕ್ಕೋಸ್ಕರ ಶ್ರವಣ ಮನನಾದಿಗಳು ಬೇಕಾಗ್ತದೆ ಅದಕ್ಕೆ ನಿಯಾಮಕನಾದ ಪರಮಾತ್ಮನ ಉಪಾಸನೆಯನ್ನು ಅಂತ ತಿಳ್ಕೊಂಡು ಅಂಥೇಳಿ ಅದಕ್ಕೆ ಉಪಾಸನೆ ಮಾಡು ಅಂತ ತಿಳ್ಕೊಂಡು ಹೇಳಿ ಅಂದಾಗ ಆ ರೂಪವನ್ನು ತಿಳಿಸಿ ಅಂತಂದಾಗ ಇಲ್ಲಪ್ಪ ಶ್ರವಣಮ್ಮನ ಮಾಡಬೇಕಾದ್ರೆ ಸ್ಥಿರಚಿತ್ತ ಬೇಕಾಗ್ತದೆ ಚಿತ್ತದ ಏಕಾಗ್ರತೆ ಬೇಕಾಗ್ತದೆ ಆ ಅದಕ್ಕೆ ನಿಯಾಮಕನಾದ ಪರಮಾತ್ಮನನ್ನು ತಿಳಿದುಕೊಳ್ಬೇಕಾಗ್ತದೆ ಹಾಗಾದ್ರೆ ಅವನನ್ನು ತಿಳಿಸಿ ಅಂತ ತಿಳ್ಕೊಂಡು ಅಂತಂದರೆ ಇಲ್ಲ ಸ್ಥಿರಚಿತ್ತ ಬರಬೇಕಾಗಿದೆ ವರ್ಣಾಶ್ರಮೋಚಿತ ಕರ್ಮಗಳನ್ನು ಮಾಡಬೇಕಾಗ್ತದೆ ಅದರಿಂದ ಪರಮಾತ್ಮನ ಸೃಷ್ಟಿಯಾದಿ ಕರ್ಮಗಳ ರೂಪವನ್ನು ತಿಳಿದುಕೊಳ್ಬೇಕಾಗ್ತದೆ ಹಾಗಾದರೆ ಅದನ್ನು ಉಪಾಸನೆ ನಮಗೆ ತಿಳಿಸಿ ತಿಳ್ಕೊಂಡು ಅಂತ ಹೇಳಿದಾಗ ಇಲ್ಲ ಪರಮಾತ್ಮ ಸೃಷ್ಟಿಯಾದಿ ಕೃತಿಗಳನ್ನು ಮಾಡಬೇಕಾಗಿದ್ದರೆ ಮನುಷ್ಯ ಸಮಾಧಾನದಿಂದ ಇರಬೇಕಾಗ್ತದೆ ಸುಖದಿಂದ ಇರಬೇಕಾಗ್ತದೆ ಸುಖಪೂರ್ಣ ಆನಂದಪೂರ್ಣ ಪರಮಾತ್ಮನನ್ನು ತಿಳಿದುಕೋ ಅಂತಿಳ್ಕೊಂಡು ಅಂತ ಹೇಳಿ ತಿಳಿದುಕೊಂಡು ಬಾ ತಿಳ್ಕೊಂಡು ಅಂತ ಹೇಳ್ತಾರೆ ಇಲ್ಲ ಅದನ್ನೇ ನನಗೆ ಉಪಾಸನೆ ಮಾಡಿ ಅದನ್ನೇ ಉಪದೇಶ ಮಾಡಿ ಅಂತ ತಿಳ್ಕೊಂಡು ಅಂತಂದರೆ ಆ ಕಾಲಕ್ಕೆ ಹೇಳ್ತಾರೆ ನೋಡಪ್ಪ ಸುಖಪೂರ್ಣ ಪರಮಾತ್ಮ ಅಂತ ತಿಳ್ಕೊಂಡು ಅಂತಂದರೆ ಅವನೇ ಸರ್ವೋತ್ತಮ ಸರ್ವತ್ರ ವ್ಯಾಪ್ತ ಸ್ವತಂತ್ರ ಅಂತ ಅಂತ ಹೇಳಿ ಅವನನ್ನು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ ಹೇಳಿ ಒಂದು ಕ್ರಮದಿಂದ ಪರಮಾತ್ಮನು ಪ್ರತಿಯೊಂದು ಸ್ಟೆಪ್ಪಿಗೂ ಭಗವಂತನ ಅನುಗ್ರಹ ಬೇಕು ಅಂತ ತಿಳ್ಕೊಂಡು ತಿಳಿಸ್ತಾ ಮೊದಲು ಶ್ರವಣ ಮನನಗಳು ಆನಂತರ ಮನನವಾದ ಮೇಲೆ ಅದಕ್ಕೋಸ್ಕರ ಸ್ಥಿರ ಮನಸ್ಸು ಸ್ಥಿರ ಮನಸ್ಸಿಗೋಸ್ಕರ ವರ್ಣಾಶ್ರಮೋಚ್ಯತವಾಗಿರ್ತಕ್ಕಂತಹ ಕರ್ಮಗಳು ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಂತೃಪ್ತಿ ದೇವರು ಕೊಟ್ಟದರಲ್ಲಿ ಸಂತೃಪ್ತಿ ಸುಖ ಸಮಾಧಾನ ಅದಕ್ಕೆ ಬೇಕಾಗಿರ್ತಕ್ಕಂತಹ ಆ ಪರಮಾತ್ಮನ ಆನಂದಪೂರ್ಣ ರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ಉಪಾಸನೆ ಅದರ ಜೊತೆಯಲ್ಲಿ ಪರಮಾತ್ಮ ಸರ್ವೋತ್ತಮ ಅಂತ ತಿಳ್ಕೊಂಡು ಹೇಳಿ ಸ್ವತಂತ್ರ ಅಂತ ತಿಳ್ಕೊಂಡು ಅವನ ಜ್ಞಾನ ಈ ವಿಚಾರಗಳನ್ನು ದಿವಸ ಸಕ್ರಮವಾಗಿ ನಾವು ತಿಳಿದುಕೊಂಡಿದ್ದೆ ಉಪನಿಷತ್ಕಾರರು ಎಷ್ಟು ಉಪಕಾರ ಮಾಡ್ತಾ ಇದ್ದಾರೆ ಭಗವಂತನನ್ನು ಹೇಗೆ ಪಡೆಯಬೇಕು ಅಂತನ್ನುವ ಮಾರ್ಗವನ್ನು ತಿಳಿಸ್ತಾರೆ ಅದಕ್ಕೆ ಅಭಿಮಾನಿಯಾದ ದೇವತೆಗಳ ಬಗ್ಗೆಯೂ ನಮಗೆ ಉಪವಾಸ ಕೊಡ್ತಾರೆ ಆ ನಿಯಾಮಕನಾದ ಪರಮಾತ್ಮನ ಆ ಒಂದು ವಿಶಿಷ್ಟ ಗುಣವನ್ನು ಉಪಾಸನೆ ಮಾಡುವಂತೂ ಕೂಡ ನಮಗೆ ಹೇಳ್ತಾ ಇದ್ದಾರೆ ಇಷ್ಟು ರೀತಿಯಿಂದ ಪರಮಾತ್ಮನನ್ನು ಉಪದೇಶ ಮಾಡಿದ ನಂತರ ಕೊನೆಗೆ ಹೇಳ್ತಾರೆ ಪರಮಾತ್ಮ ಸರ್ವಗುಣ ಪರಿಪೂರ್ಣ ಆದ್ದರಿಂದ ಅವನಿಗೆ ಭೂಮ ಅಂತಿಳ್ಕೊಂಡು ಅಂತ ಹೇಳಿ ಕರೀತಾರೆ ಆದ್ದರಿಂದಾಗಿ ಆ ಭೂಮಾ ನಾಮಕನಾಗಿರ್ತಕ್ಕಂಥ ಪರಮಾತ್ಮನನ್ನು ತಿಳಿಸ್ಕೊಡಿ ಅಂತಿಕೊಂಡು ಅಂತೇಳಿ ನಾರದರು ಹೇಳಿದಾಗ ಭೂಮಾ ಭೂಮ ಅಂದರೆ ಏನು ಅನ್ನೋದರ ಬಗ್ಗೆ ಶ್ರೀಮದ್ ಆಚಾರ್ಯನಿಗೆ ಮಾರ್ಗದರ್ಶನ ಮಾಡ್ತಾರೆ ಯದಧೀನಂ ವಿನಾನಾನ್ಯತ್ಕಂಚದಸ್ತಿ ಕುತಶ್ಚನ ಜಗತ್ತಿನಲ್ಲಿ ಪರಮಾತ್ಮನ ಅಧೀನವಾಗದೇ ಇದ್ದ ವಸ್ತುಗಳೇ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂದರೆ ಎಲ್ಲವನ್ನೂ ತನ್ನ ಅಧೀನದಲ್ಲಿಟ್ಟುಕೊಂಡಿರ್ತಕ್ಕಂತಹ ಪರಿಪೂರ್ಣನಾದ ಸರ್ವಗುಣ ಪರಿಪೂರ್ಣನಾದ ಭಗವಂತನಿಗೆ ಭೂಮ ಅಂತ ತಿಳ್ಕೊಂಡಂತ ಹೇಳಿ ಯದಧೀನಂ ವಿನಾನಾನ್ಯದ ಕೆಂಚದಷ್ಟೇ ಯಾರ ಅಧೀನವೆನಿಸದ ಯಾವ ವಸ್ತು ಜಗತ್ತಿನಲ್ಲಿ ಇಲ್ಲ ಅಂತಹ ಗುಣ ಪರಿಪೂರ್ಣನಾಗಿರ್ತಕ್ಕಂಥ ಪರಮಾತ್ಮ ಅವನು ಭೂಮಾ ಭೂಮ ಅಂತ ಅಂತ ಅನಿಸ್ಕೊಳ್ತಾನೆ ಈ ಪರಮಾತ್ಮನಿಗೆ ಸ್ವತಂತ್ರ ಅಂತೂ ಕೂಡ ಹೆಸರು ಯಾಕೆ ಇವನಿಗೆ ಯಾವುದಕ್ಕೆ ಏನೂ ಬೇಕಾಗಿಲ್ಲ ಇವನು ಏನು ಮಾಡಬೇಕಾದರೂ ಯಾರ ಸಹಾಯ ಬೇಕಾಗಿಲ್ಲ ಅದಕ್ಕೋಸ್ಕರವೇ ಟೀಕಾಕೃತ ಆದರೂ ಸ್ವತಂತ್ರ ಮತ್ತು ಸ್ವತಂತ್ರ ಅಂತನ್ನುವ ಸಂಖ್ಯಾನದ ವಾಕ್ಯಕ್ಕೆ ಪ್ರಮಿತಿ ಸತ್ತ ಪ್ರವೃತ್ತಿ ಮತ್ತು ಪ್ರಮಿತಿ ಸತ್ತಾ ಪ್ರಮಿತಿ ಪ್ರವೃತ್ತಿಷು ಅನ್ಯ ಅನಪೇಕ್ಷತ್ವಂ ಸ್ವತಂತ್ರತ್ವಂ ಸತ್ತ ಪ್ರಮಿತಿ ಪ್ರವೃತ್ತಿಷು ಅನ್ಯಾಪೇಕ್ಷತ್ವಂ ಅಸ್ವತಂತ್ರತ್ವಂ ಅಂತ ತಿಳ್ಕೊಂಡು ಅಂತ ನಮಗೆ ಪರಿಭಾಷೆಯನ್ನು ಕೊಟ್ಟಿದ್ದಾರೆ ಅಂದರೆ ತನ್ನ ಅಸ್ತಿತ್ವ ತನ್ನ ಜ್ಞಾನ ತನ್ನ ಕ್ರಿಯೆ ಈ ವಿಷಯದಲ್ಲಿ ಅವುಗಳ ಅಭಿವ್ಯಕ್ತಿಗೆ ಯಾರಿಗೆ ಇನ್ನೊಬ್ಬರ ಸಹಾಯ ಬೇಕು ಅವರು ಅಸ್ವತಂತ್ರರು ಯಾರಿಗೆ ಇನ್ನೊಬ್ಬರ ಸಹಾಯ ಬೇಕಾಗಿಲ್ಲ ತಾನಾಗೇ ತನ್ನ ಅಸ್ತಿತ್ವ ತನ್ನ ಜ್ಞಾನ ಕ್ರಿಯೆಗಳನ್ನು ಸ್ವತಂತ್ರವಾಗಿ ಅವನು ಮಾಡ್ತಾನೆ ಅಂಥ ವ್ಯಕ್ತಿಗೆ ಸ್ವತಂತ್ರ ಅಂತ ಅಂತೇಳಿ ಕರೀತಾರೆ ಈ ಕಾನ್ಸೆಪ್ಟ್ ಕೊಟ್ಟಿರ್ತಕ್ಕಂಥವರು ಶ್ರೀಮದ್ ಪರಮಾತ್ಮ ಪರಮಾತ್ಮವು ಒಬ್ಬ ಸ್ವತಂತ್ರ ಉಳಿದವರ ಎಲ್ಲರೂ ಅಸ್ವತಂತ್ರ ಮಹಾಲಕ್ಷ್ಮಿಯಿಂದ ಪ್ರಾರಂಭ ಮಾಡಿಕೊಂಡು ತೃಣಜೀವಿಗಳವರೆಗೆ ಮತ್ತು ಅಚೇತನ ಎಲ್ಲ ಪದಾರ್ಥಗಳು ಭಗವಂತನ ಅಧೀನ ಆದ್ದರಿಂದ ಸರ್ವಗುಣ ಪರಿಪೂರ್ಣತ್ವ ಸ್ವತಂತ್ರತ್ವ ಇದು ಭಗವಂತನ ಲಕ್ಷಣಗಳು ಏನಪ್ಪ ದೇವರ ಪರಿಚಯ ಮಾಡಿ ನಮ್ಗೆ ಕೊಡಿ ಅಂತ ತಿಳ್ಕೊಂಡು ಅಂತೇಳಿದಾಗ ಎದುರಿಗಿರ್ತಕ್ಕಂಥ ಅವನು ಕೇಳಿ ವಿದ್ಯಾರ್ಥಿಗಳು ಕೇಳ್ಬೇಕು ನಾವು ಏನಪ್ಪ ಈ ಮನೆ ನಿಮ್ಮದೇನು ಇಲ್ಲ ನಮ್ಮ ತಂದಿದು ಹಾಗಾದರೆ ಈ ಸಂಪೂರ್ಣವಾಗಿರ್ತಕ್ಕಂಥ ಈ ಏರಿಯಾ ನಿಮ್ಮ ಅಪ್ಪಂದೇನು ಇಲ್ಲ ಅದು ಅನೇಕ ಜನರದು ಹಾಗಾದರೆ ಊರು ನಿಮ್ಮ ಅಪ್ಪಂದೇನು ಇಲ್ಲ ಇಲ್ಲ ಮತ್ತು ಇಲ್ಲಿ ಅಧಿಕಾರಿಗಳು ಅದು ಸರ್ಕಾರದ್ದು ಹಾಗಾದರೆ ಈ ಜಿಲ್ಲಾ ಅದು ಕೂಡ ಅನೇಕ ಜನರ ಎಲ್ಲ ಸೇರಿ ಆನಂತರ ಈ ದೇಶ ಈ ಜಗತ್ತು ನಿನ್ನದೇನದೇನು ಇಲ್ಲ ಸೂರ್ಯ ನಿನ್ನಧೀನಿದ್ದಾನೇನೂ ಇಲ್ಲ ಚಂದ್ರ ನಿನ್ನ ಅಧೀನಿದ್ದಾನೇನೂ ಇಲ್ಲ ಆನಂತರ ಬೀಸುವ ಗಾಳಿ ಸೂರ್ಯಚಂದ್ರರ ಪ್ರಕಾಶ ಅಗ್ನಿಯ ತೇಜ ಭೂಮಿಯ ಗಂಧ ವಾಯುವಿನ ಶೀತ ಸ್ಪರ್ಶವತ್ವ ಇಲ್ಲ ಯಾವುದೂ ನಮ್ಮ ಅಧೀನದಿಲ್ಲರಿ ಇದೆಲ್ಲ ಯಾರ ಅಧೀನ ಇದೆ ಅವನು ದೇವರು ಎಲ್ಲ ಅವನನ್ನೇ ಆಶ್ರಯಿಸಿದೆ ಆದರೆ ಯಾವನಿಗೆ ಆಶ್ಚರ್ಯ ಯಾವುದು ಬೇಕಾಗಿರೋದಿಲ್ಲ ಅವನೇ ದೇವರು ಇಷ್ಟೆಲ್ಲ ಮಾಡಬೇಕಾಗಿದ್ದರೆ ಅವನಲ್ಲಿ ಅನೇಕ ಗುಣಗಳು ಬೇಕಾಗ್ತದೆ ಅನಂತ ಗುಣ ಪರಿಪೂರ್ಣನಾಗಿರ್ತಕ್ಕಂಥವನು ದೇವರು ಅದರ ಜೊತೆಗೆ ಈ ಲಕ್ಷಣಗಳ ಜೊತೆ ದೇವರ ಇನ್ನೊಂದು ಲಕ್ಷಣವನ್ನು ಹೇಳ್ತಾ ಇದ್ದಾರೆ ಪರಮಾತ್ಮ ಸರ್ವತ್ರ ವ್ಯಾಪ್ತತ್ವ ಕಣ ಕಣದಲ್ಲಿ ಇರತಕ್ಕಂತಹ ಪ್ರತಿಯೊಂದು ಕಣದಲ್ಲಿ ಏನು ಕೆಲಸ ನಡೆದಿದೆ ಆ ಕೆಲಸ ಪರಮಾತ್ಮನ ಕೆಲಸ ನಮ್ಮ ಕೆಲಸ ಅಲ್ಲ ಅದಕ್ಕೆ ಉಪನಿಷತ್ತು ಸಾರಿ ಸಾರಿ ಹೇಳ್ತಾ ಇದೆ ಸ ಏವ ಅಧಸ್ತಾತ್ ಕೆಳಗಿನ ಲೋಕದಲ್ಲಿ ಅವನೇ ಇದ್ದಾನೆ ಅವನ ಅಲ್ಲಿಯೂ ಇದ್ದಾನೆ ಅತಳ ವಿತಳ ಸುತಳ ತಳ ರಸಾತಲ ಪಾತಾಳದವರೆಗೂ ಅವನಿದ್ದಾನೆ ಅದನ್ನು ದಾಟಿಯೂ ಇದ್ದಾನೆ ಆನಂತರ ಸ ಉಪರಿಷ್ಟಾತ್ ಸ್ವರ್ಲೋಕ ಮಹರ್ಲೋಕ ಜನೋಲೋಕ ತಪೋಲೋಕ ಸತ್ಯಲೋಕದಲ್ಲಿಯೂ ಅವನೇ ಇದ್ದಾನೆ ಸಹ ಪಶ್ಚಾತ್ ನನ್ನ ಹಿಂದೆ ನಾನು ಪೂರ್ವಕ್ಕೆ ಮುಖ ಮಾಡ್ಕೊಂಡು ಕೂತ್ಕೊಂಡಿದ್ದೇನೆ ನನ್ನ ಹಿಂದೆ ಇರ್ತಕ್ಕಂಥ ಸಕಲ ಪಶ್ಚಿಮ ದೇಶಗಳಿಗಲ್ಲೂ ಅವನೇ ವ್ಯಾಪ್ತನಾಗಿದ್ದಾನೆ ಸಹ ಪುರಸ್ತಾತ್ ನಾನು ಪೂರ್ವಕ್ಕೆ ಮುಖ ಮಾಡಿದ್ದೇನೆ ಪೂರ್ವ ದಿಕ್ಕಿ ಎಲ್ಲಷ್ಟು ದೇಶಗಳಿವೆ ಅಲ್ಲಿಯವರೆಗೂ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ ಆ ನಂತರ ಸಹ ಉತ್ತರತಃ ನನ್ನ ಎಡಕ್ಕೆ ಪರಮಾತ್ಮ ಇದ್ದಾನೆ ಉತ್ತರದ ಧ್ರುವದವರೆಗೂ ದಾಟಿ ಪರಮಾತ್ಮ ಇದ್ದಾನೆ ನನ್ನ ಬಲಕ್ಕೆ ದಕ್ಷಿಣ ಧ್ರುವದವನ್ನೂ ದಾಟಿ ಪರಮಾತ್ಮ ಇದ್ದಾನೆ ಸಂಪೂರ್ಣವಾಗಿರ್ತಕ್ಕಂತಹ ಸೋಲಾರ್ ಸಿಸ್ಟಮ್ನಕ್ಕಿಂತಲೂ ಹೆಚ್ಚು ವ್ಯಾಪ್ತನಾಗಿದ್ದಾನೆ ಅದಕ್ಕಿಂತಲೂ ಗ್ಯಾಲಕ್ಸಿಯನ್ನು ದಾಟಿ ಗ್ಯಾಲಕ್ಸಿಯನ್ನು ಮೀರಿದ್ದಾನೆ ಅದಕ್ಕಿಂತಲೂ ಮೀರಿ ಆಕಾಶಗಂಗೆ ಅದನ್ನು ಮೀರಿದ್ದಾನೆ ಆಕಾಶಗಂಗೆಯನ್ನು ಮೀರಿ ಯೂನಿವರ್ಸ್ ಅದಕ್ಕೂ ಮೀರಿದ್ದಾನೆ ಸಂಪೂರ್ಣವಾದ ಎಲ್ಲ ಜಗತ್ತನ್ನು ದಾಟಿ ದಾಟಿದ್ದಾನೆ ಪರಮಾತ್ಮ ಇದೇ ಭಗವಂತನ ಲಕ್ಷಣ ಎಲ್ಲ ಕಡೆಯಲ್ಲಿಯೂ ಆ ಪರಮಾತ್ಮ ಇದ್ದಾನೆ ಸರ್ವತ್ರದಲ್ಲಿಯೂ ಆ ಭಗವಂತನ ಆ ಒಂದು ವಿಶಿಷ್ಟತೆಗಳನ್ನು ನಾವು ಕಾಣ್ತಾ ಇದ್ದೇವೆ ಇಂಥ ಅದ್ಭುತವಾಗಿರ್ತಕ್ಕಂತಹ सामर्थ्य इरत कंधवूनी आय अधस्ता सएेविष्टात सश्चा स पुरस्ता स दक्षिणता स उत्तरता सए अधम सर्व भगवत भक्ता वूरे बंद ಊರಿಗೆ ನಾವು ಅಕ್ಷಣಕೊಂಡು ಹೇಳ್ದೆ ನಾನು ಭಾಳ ದಣದೀನಿ ನನಗೆ ಯಾರು ಆಶ್ಚರ್ಯ ಕೊಡಿರಿ ಅಂತ ನೋಡಪ್ಪ ಆ ಊರಿಗೆ ಹೋಗು ಆ ಗುಡಿ ಅದ ನೋಡಿ ಊರವ್ರಿಗೆ ಅಲ್ಲಿ ಸ ಪೂರ ಖಾಲಿ ಅದು ಹೋಗಿ ಮಲ್ಕೊಂತ ತಿಳ್ಕೊಂಡು ಮಲ್ಕೊಳಕ್ಕೆ ಜಾಗ ಅದಲ್ರಿ ಅದ ಹೋದ ಈಗ ಕಾಲು ಚಾಚ್ಯದ ಅಲ್ಲಿ ಎದುರಿಗೆ ದೇವ್ರು ಕಾಣಿಸಿದ್ರು ಮತ್ತೊಂದು ಕಡೆ ಚಾಚದ ಅಲ್ಲಿಯೂ ದೇವ್ರು ಕಾಣಿಸಿದ್ರು ಇನ್ನೊಂದು ಕಡೆ ಕಾಲು ಚಾಚಿದೆ ಅಲ್ಲಿಯೂ ದೇವ್ರು ಕಾಣಿಸಿದ್ರು ಮತ್ತೊಂದು ಕಡೆ ಕಾಲು ಚಾಚಿದ ಅಲ್ಲೂ ದೇವರು ಕಾಣಿಸಿದ್ರು ನೆಲದ ಮೇಲೆ ನಿಂತ ಅಲ್ಲಿಯೂ ದೇವರು ಕಾಣಿಸಿದ್ರು ಏನು ಮಾಡಬೇಕ ನಿಲ್ಲಂತೂ ಬೇಕಲ್ಲ ಅಂತ ಒಂದೇ ಕಾಲು ಮೇಲೆ ನಿಂತ್ಕೊಂಡ ಇಷ್ಟರೇ ಮಾಡೋಣ ಒಂದು ಕಾಲರ ಮೇಲೆ ಹತ್ತೋಣ್ ಅಂತ ಅಂತ ಆನಂತರ ಕೈ ಮೇಲೆ ಮಾಡಿದ ಅಲ್ಲಿಯೂ ದೇವ್ರು ಕಾಣಿಸಿದ್ರು ಹೇಗೇ ನಿಂತ್ಕೊಂಡು ಆ ಊರಿನ ವ್ಯವಸ್ಥಾಪಕ ಬಂದ ಬಂದ ನೆನಪಾ ವಿಶ್ರಾಂತಿ ಉಳಿಕತಾನೆ ನಿಂತ್ಕೊಂಡು ನೋಡ್ಲಿಕ್ಕೆ ಬಂದರೆ ಒಂದು ಕಾಲ ಮೇಲೆ ನಿಂತ್ಕೊಂಡು ಹೀಗೆ ನಿಂತ್ಕೊಂಡಾನು ಹಿಂಗ್ಯಾಕೋ ಶ್ರಮ ಆಗ್ಯದಂತೆ ಎಲ್ಲಿ ಎಲ್ಲಿ ಕಡೆ ಕಾಲ್ ಮಾಡಲಿ ಇಲ್ಲೂ ದೇವರಿದ್ದಾನೆ ಇಲ್ಲೋ ದೇವರಿದ್ದಾನೆ ಇಲ್ಲೋ ದೇವರಿದ್ದಾನೆ ಇಲ್ಲೂ ದೇವರಿದ್ದಾನೆ ಇಲ್ಲೂ ಅಂತ ಆಗ ಆ ಊರಿನಲ್ಲಿರ್ತಕ್ಕಂತಹ ಜ್ಞಾನಿಗಳು ಸಾಕ್ಷಣಾಂಗ ನಮಸ್ಕಾರ ಹಾಕಿದ್ರು ಎಲ್ಲದಲ್ಲಿ ಎಲ್ಲ ಕಡೆಯಲ್ಲಿಯೂ ದೇವರನ್ನು ಕಾಣ್ತಕ್ಕಂತಹ ನೀ ನಿಜವಾದ ಭಕ್ತ ಅಂತ ಪಿಳ್ಳಂಗೋವಿಯ ಚೆಲ್ವಕೃಷ್ಣನ ಎಲ್ಲಿ ನೋಡಿದರಲ್ಲಿ ಅಂತಕೊಂಡು ಅಂತೇಳಿ ದಾಸರು ಹೇಳ್ತಾರೆ ಸಂದುಗೊಂದಿನಲ್ಲಿ ಆನಂತರ ಗೋಪಬಾಲಕರ ಹಿಂದು ಮುಂದೆಯಲ್ಲಿ ಅವನು ಇಲ್ಲದ ಸ್ಥಳ ಯಾವುದಿದೆ ಇದೇ ಪರಮಾತ್ಮನ ವಿಶಿಷ್ಟ ಲಕ್ಷಣಗಳು ಹೌದಪ್ಪ ಇದು ಸರ್ವತ್ರ ವ್ಯಾಪ್ತವಾದ ವಿಶ್ವರೂಪನ ಈ ರೀತಿಯಾಗಿರ್ತಕ್ಕಂಥ ಇರಬಹುದು ಇಂಥ ಪರಮಾತ್ಮನ ಆಗಿರಬಹುದು ಈ ಪರಮಾತ್ಮ ಆದಿ ರೂಪ ತೆಗೆದುಕೊಂಡಾಗ ಅಷ್ಟೇ ವ್ಯಾಪ್ತನಾಗಿರ್ತಾನೆ ನಮ್ಮ ಕಣ್ಣಿಗೆ ಒಂದೇ ಸ್ವಲ್ಪ ಒಂದೇ ಕಡೆಗೆ ಅಂತ ಕಾಣಿಸ್ತದೆ ಎಲ್ಲ ಕಡೆಯಲ್ಲಿಯೂ ಇರ್ತಾನೆ ಅವನು ಹೇಗೆ ನಂಬೇಕ್ರಿ ನಂಬೇಕಾ ಹರಿವಂಶಕ್ಕೆ ನಡಿ ತೋರಿಸ್ತೀವಿ ಹರಿವಂಶದಲ್ಲಿ ಒಂದು ಸಲ ನಾರದರು ಕೃಷ್ಣ ಹದಿನಾರು ಸಾವಿರದ ಒಂದು ನೂರ ಎಂಟು ಹೆಂಡತಿಯರು ಯಾರ ಮನೆಗೆ ಎಷ್ಟು ಸಲ ಹೋಗ್ತಾನೆ ಯಾರ ಮೇಲೆ ಹೆಚ್ಚು ಹೋಗ್ತಾನೆ ಸ್ವಲ್ಪ ಅವರಿಬ್ಬರಲ್ಲಿ ಯಾರ ಮನೆ ಕಡಿಮೆ ಹೋಗ್ತಾನೆ ಅಲ್ಲಿ ಹೋಗಿ ಸ್ವಲ್ಪ ಅವ್ರಿಗೆ ಜಗಳ ಹಚ್ಚಿ ಮಜಾ ನೋಡಬೇಕು ಅಂತ ತಿಳ್ಕೊಂಡು ಅಂತೇಳಿ ಪರಮಾತ್ಮ ಲೀಲೆ ನೋಡೋಣ ಅಂತ ಬಂದರು ಮೊದಲೇ ಮನೆಗೆ ಹೋದರು ದೇವ್ರ ಪೂಜೆ ಮಾಡ್ತಾ ಇದ್ದ ಪರಮಾತ್ಮ ಎರಡನೇ ಮನೆಗೆ ಹೋದರೆ ಸ್ನಾನ ಇದ್ದ ಮೂರನೇ ಮನೆಯಲ್ಲಿ ಮಕ್ಕಳನ್ನು ನಡೆಸ್ತಾ ಇದ್ದ ಒಂದು ಸಾವಿರದ ಎಂಟು ಮನೆಗೆ ಹೋದರೂ ಒಂದೊಂದು ಒಂದು ಕಡೆ ಇನ್ನೊಂದು ಕೆಲಸ ರಿಪೀಟ್ ಇಲ್ಲ ಹದಿನಾರು ಸಾವಿರದ ಒಂದೂರ ಎಂಟು ಅಷ್ಟು ತರಹದ ನಾರದ ಸಾಷ್ಣಾಂಗ ನಮಸ್ಕಾರ ಹಾಕಿದರು ಸಯೇವ ಅದಸ್ತಾತ್ ಅಷ್ಟೇ ಅಲ್ಲ ಆ ಪರಮಾತ್ಮ ಮತ್ತೆ ಅಲ್ಲಿದ್ದಾನೆ ಅಥಾಥೋ ಅಹಂಕಾರಾದೇಶ ಈಗ ನಿಮಗೆ ನಾಮಕನಾಗಿರ್ತಕ್ಕಂತಹ ಜೀವಾಂತರ್ಗತನಾದ ಅನಿರುದ್ಧನ ಬಗ್ಗೆ ಉಪದೇಶ ಮಾಡ್ತೇನೆ ಅಥಾತೋ ಅಹಂಕಾರಾದೇಶ ಹಂಚಿಕೊಂಡು ದಕ್ಷಣಕ್ಕೇನೆ ಅಹಂಕಾರದ ಬಗ್ಗೆ ಹೇಳ್ತೇವೆ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ ಪರಮಾತ್ಮ ಅಹಂಕಾರ ನಾಮಕನಾಗಿ ಜೀವಾಂತರ್ಗತನಾಗಿರ್ತಕ್ಕಂತಹ ಪರಮಾತ್ಮ ಯಾಕೆಂದರೆ ಜೀವನಿಗೆ ಯಾವಾಗಲೂ ಅಹಮಂತನ್ನುವ ಒಂದು ಜ್ಞಾನ ಇರ್ತದೆ ನಾನು ಅಂತ ತಿಳ್ಕೊಳ್ಳುವಂಥ ತಿಳುವಳಿಕೆ ಇದು ಸ್ವತಃ ಜ್ಞಾನ ಸ್ವತಃ ಪ್ರಮಾಣ ಸ್ವತಃ ಪ್ರಮಾಣವಾದಂಥ ತ್ಯಾಗ ಸಾಕ್ಷಿ ಜ್ಞಾನ ಈ ಸಾಕ್ಷಿಗೆ ಕಾರಣೀಭೂತನ ಜೀವಾಂತರ್ಗತನಾಗಿಯೂ ಪರಮಾತ್ಮ ಇದ್ದಾನೆ ಒಳ ಹೊರಗಷ್ಟೇ ಅಲ್ಲ ನಮ್ಮ ಒಳಗೆ ಪರಮಾತ್ಮ ಇದ್ದಾನೆ ಅವನಿಗೆ ಅನಿರುದ್ಧ ಅನಿರುದ್ಧ ಅಂತ ಹೇಳ್ಕೊಳತಂತಾನೆ ಆ ನಂತರ ಪರಮಾತ್ಮ ಜೀವಾಂತರ್ಗತ ಅನಿರುದ್ಧನಂತೆ ಉಳಿದ ಎಲ್ಲ ಜಗತ್ತಿನಲ್ಲಿ ಅಣುರೇಣು ತೃಣಕಾಟದಲ್ಲಿ ವ್ಯಾಪ್ತನಾಗಿರ್ತಕ್ಕಂಥ ಒಂದು ರೂಪ ಇದೆ ಅಥಾದ ಅದ ಆತ್ಮ ಅವನಿಗೆ ಆತ್ಮ ಅಂತ ತಿಳ್ಕೊಂಡು ಅಂತ ಇಲ್ಲ ರೀ ಆತ್ಮ ಅಂದರೆ ಜೀವಾತ್ಮನಿಗೆ ಹೆಸರುದಲ್ಲೇ ಏನು ವ್ಯಾಪ್ತಿಯೇ ಇಲ್ಲ ಬಿಡೋ ಬಿಟ್ಬಿಡೋ ಆಚಾರ ಹೇಳ್ತಾರೆ ಅಲ್ಲಿ ಆತ್ಮ ಅಂದರೆ ವಾಸುದೇವ ಏಕೆ ಸಂಪೂರ್ಣ ಜಗತ್ತಿಗೆ ಆಶ್ರಯ ಕೊಟ್ಟವನು ಅಂದರೆ ಜಗತ್ತನ್ನು ಮೀರಿದ್ದಾನೆ ಅಂತ ಅರ್ಥ ಆಯಿತು ಆದ್ದರಿಂದಾಗಿ ಪರಮಾತ್ಮನಿಗೆ ಜೀವಾಂತರ್ಗತನಾದ ಅನಿರುದ್ಧನನ್ನು ಅರ್ಥ ಮಾಡಿಕೊಳ್ಬೇಕು ಆ ನಂತರ ಸಂಪೂರ್ಣ ಜಗತ್ತಿನ ಅನುರೇಣು ತೃಣಕಾಷ್ಟಗಳಿಗೆಲ್ಲ ಸಂಪೂರ್ಣ ಜಗತ್ತಿನ ದಾಟೇನೇನಿದೆ ಎಲ್ಲದಕ್ಕೂ ಆಶ್ರಯದಾತನಾದಂಥ ವಾಸುದೇವನನ್ನು ತಿಳಿದುಕೊಳ್ಬೇಕು ಅಂಥ ವಾಸುದೇವ ಎಲ್ಲಿ ನೋಡಿದಲ್ಲಿದ್ದಾನೆ ಕೆಳಗಿದ್ದಾನೆ ಇದ್ದಾನೆ ಅದಿಯಲ್ಲಿದ್ದಾನೆ ಬದಿಯಲ್ಲಿದ್ದಾನೆ ಎಲ್ಲ ಕಡೆಯಲ್ಲೂ ವ್ಯಾಪ್ತನಾಗಿದ್ದಾನೆ ಈ ಪರಮಾತ್ಮನ ದರ್ಶನ ಯಾಕೆ ಮಾಡಬಾರ್ದು ಏನು ರೀ ದೇವರ ದರ್ಶನ ದೂರದ ಗುಡಿ ನಿಮ್ಗೆ ಎಲ್ಲೇ ಎದುರಿಗೆ ಇದ್ದಾನೋ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಏನು ರೀ ನಮ್ಮ ಎದುರಿಗೆ ಇಲ್ಲೇ ಗ್ಯಾಸ್ ಉರಿಲಿಕ್ಕತ್ತ ಅಡುಗೆ ಮನೆ ಆಗಿದ್ದೇವೋ ಹೆಣ್ಮಕ್ಳು ಆ ಅಗ್ನಿಯೊಳಗೆ ಪರಮಾತ್ಮ ಇದ್ದಾನೆ ಆ ಅಗ್ನಿಗೆ ಉಷ್ಣತೆ ಕೊಟ್ಟವನು ಅವನೇ ಗ್ಯಾಸ್ ಮೇಲೆ ಇಟ್ಟಿದ್ದು ನೀರು ಕುದೀಲಿಕ್ಕತ್ತ ಎಲ್ಲ ಆ ನೀರಿನೊಳಗೂ ಪರಮಾತ್ಮನ ಇದ್ದಾವಣ ವಾಸುದೇವ ಇಂಥ ಪರಮಾತ್ಮ ಎಲ್ಲ ಕಡೆಯಲ್ಲಿರ್ತಕ್ಕಂಥ ಭಗವಂತನನ್ನ ಪರಮಾತ್ಮ ಇವನು ಹೇಗಿದ್ದಾನೆ ಪರಮಾತ್ಮ ಅಂತ ಅಂತಂದರೆ ಈ ಪರಮಾತ್ಮ ಆಗಲೇ ನಿಮಗೆ ಹೇಳಿದೀವಲ್ಲ ಹದಿನಾರು ಸ್ಟೆಪ್ಗಳು ಹದಿನಾರು ಕ್ರಮದಲ್ಲಿರ್ತಕ್ಕಂಥ ಪರಮಾತ್ಮನ ಆ ವಿಶಿಷ್ಟತೆಗಳನ್ನು ನಿಮ್ಗೆ ಹೇಳಿದೀವಲ್ಲ ಆ ಹದಿನಾರು ಥರದಲ್ಲಿಯೂ ಕೂಡ ನಾಮಾಂತರಗತನೂ ಅವನೇ ವಾಗಾಂತರ್ಗತನೂ ಅವನೇ ವಾಗಾಂತರ್ಗತನೂ ಅವನೇ ಆನಂತರ

ಅನ್ನಾಭಿಮಾನಿ ಅನಿರುದ್ಧ ಅಪ್ ಅಭಿಮಾನಿ ಅಹಂಕಾರ ಪ್ರಾಣ ತೇಜದ ಅಭಿಮಾನಿ ಇಂದ್ರ ಆಕಾಶಾಭಿಮಾನಿ ಉಮಾ ಸ್ಮಸ್ತೃತಿ ಸ್ಮೃತಿಗೆ ಅಭಿಮಾನಿ ರುದ್ರದೇವರು ದಿಕ್ಕುಗಳಿಗೆ ಅಭಿಮಾನಿ ಭಾರತೀ ದೇವಿ ಪ್ರಾಣಕ್ಕೆ ಅಭಿಮಾನಿ ವಾಯುದೇವರು ಅವರಿಗೆ ತಾಯಿಯಾಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿ ಮಹಾಲಕ್ಷ್ಮೀ ದೇವಿಗೂ ಕೂಡ ಆಶ್ರಯದಾತನಾಗಿರ್ತಕ್ಕಂಥವನು ಈ ವಾಸುದೇವ ಈ ಆತ್ಮನಾಗಿರ್ತಕ್ಕಂಥ ವಾಸುದೇವ ಈ ರೀತಿಯಾಗಿರ್ತಕ್ಕಂಥ ನಾಮದಿಂದ ಪ್ರಾಣ ಆನಂತರ ಮಹಾಲಕ್ಷ್ಮಿಯನ್ನು ಕೂಡ ಮೀರಿರ್ತಕ್ಕಂಥ ಪರಮಾತ್ಮನನ್ನು ಸದಾ ಚಿಂತನೆ ಏನು ರೀ ಸದಾ ಚಿಂತನೆ ಮಾಡು ಅಂತ ಹೇಳ್ತೀರಿ ಮನೆ ಕೆಲಸಬೇಡೇನು ನಿಮ್ಗೆ ಯಾವಾಗ ಟೈಮ್ ಸಿಕ್ತ ಮಾಡಿರಿ ಮಾಡ್ರಿ ಆದರೆ ಸದಾ ಚಿಂತನೆ ಮಾಡತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ ಎಲ್ಲ ಕಡೆಯಲ್ಲಿಯೂ ಎಲ್ಲ ಕಾಲಕ್ಕೂ ಇಂಥ ಪರಮಾತ್ಮನನ್ನು ಉಪಾಸನೆ ಮಾಡ್ತಕ್ಕಂಥ ವ್ಯಕ್ತಿ ಅದೇ ಚತುರ್ಮುಖ ಬ್ರಹ್ಮದೇವರು ವಾಯುದೇವರು ಪ್ರತಿ ಸೆಕೆಂಡಿನಲ್ಲಿ ಪರಮಾತ್ಮನ ಅನಂತ ರೂಪಗಳನ್ನು ಅನಂತ ಕ್ರಿಯೆಗಳನ್ನು ಅನಂತ ಪರಮಾತ್ಮನ ಆ ವಿಶಿಷ್ಟತೆಗಳನ್ನು ಎಲ್ಲ ಕಾಲಕ್ಕೆ ಧ್ಯಾನ ಮಾಡ್ತಕ್ಕಂಥ ಸರ್ವೋಪಾಸಕರು ಏಂ ವಿಜಾನನ್ ಆತ್ಮರತಿಯರಾತ್ಮಕ್ರೀಡ ಆದ್ದರಿಂದಾಗಿ ಬ್ರಹ್ಮದೇವರಿಗೆ ಆತ್ಮರತಿ ಅಂತ ಹೆಸರು ಉಳಿದ್ರು ಅರ್ಥ ಮಾಡಿದರೆ ಬ್ರಹ್ಮದೇವರವರೇ ಸರ್ವೋತ್ತಮರು ತಮ್ಮಲ್ಲಿ ತಾನು ಸಂತೃಪ್ತರಾಗಿದ್ದಾರೆ ಅಂತ ಹಾಗಲ್ಲ ಆತ್ಮನೇ ರಥ ಪರಮಾತ್ಮನಲ್ಲಿ ಆಸಕ್ತರಾಗಿ ಅಷ್ಟು ಭಗವಂತನ ಮೇಲೆ ಪ್ರೀತಿ ಒಂದು ಸೆಕೆಂಡ್ ಆಗೋದಿಲ್ಲ ಆತ್ಮಕ್ರೀಡಾ ಆ ಪರಮಾತ್ಮನ ಆಶ್ರಯದಲ್ಲಿ ಆನಂದವನ್ನು ಅನುಭವಿಸ್ತಕ್ಕಂಥ ವ್ಯಕ್ತಿ ಆ ನಂತರ ಆತ್ಮ ಮಿಥುನ ಆತ್ಮಾನಂದ ಬ್ರಹ್ಮದೇವರಿಗೆ ಒಂದು ಸಲ ವಿಚಾರ ಬಂತಂತೆ ಪರಮಾತ್ಮ ಮಹಾಲಕ್ಷ್ಮೀ ದೇವಿ ಜೊತೆಯಲ್ಲಿ ಯಾವ ರೀತಿಯಿಂದ ಅನುಗ್ರಹ ಮಾಡ್ತಾನೆ ಅಂತ ನೋಡಬೇಕು ಅಂತ ಇಚ್ಛೆ ಬಂತಂತೆ ಆಗ ಮಹಾಲಕ್ಷ್ಮಿ ಕೇಳಿದ್ರಂತೆ ಬೃಂದಿಯವರು ಮಹಾಲಕ್ಷ್ಮಿ ಪರಮಾತ್ಮ ನಿಮ್ಮ ಜೊತೆಗೆ ಹೇಗಿರ್ತಾನೆ ಯಾವ ರೀತಿ ಅನುಗ್ರಹ ಮಾಡ್ತಾನೆ ಏ ಅದು ನನಗೆ ಸಂಬಂಧಿಸಿದ್ದು ಇಲ್ಲ ಸ್ವಲ್ಪ ಹಾಗಾದರೆ ಸ್ವಲ್ಪತ್ತು ಸ್ತ್ರೀರೂಪವನ್ನು ಧಾರಣ ಮಾಡು ನಿನ್ನಲ್ಲಿ ನಾನು ಬಂದು ಸೇರ್ತೇನೆ ಬ್ರಹ್ಮದೇವರ ರೂಪ ಸಾಣದಾಗ ಮಹಾಲಕ್ಷ್ಮಿ ಆದಲಂತೆ ಆಗ ಮಹಾಲಕ್ಷ್ಮೀ ದೇವಿ ಮೇಲೆ ಪರಮಾತ್ಮ ಅನಂತ ತನ್ನ ರೂಪಗಳನ್ನು ತೋರಿಸಿ ಅವಳಿಗೆ ಆನಂದ ಪಡ್ತಕ್ಕಂಥ ಒಂದು ಕಿಂಚಿತ್ ಕ್ಷಣ ಆ ರೀತಿಯಾಗಿ ಅದನ್ನು ಕೂಡ ಬ್ರಹ್ಮದೇವರೊಂದ್ಸಲ ಅನುಭವಿಸಿದ್ರಂತೆ ಅಷ್ಟು ಮಹಾಲಕ್ಷ್ಮಿ ಮೇಲೆ ಪರಮಾತ್ಮನಿಗೆ ಪ್ರೀತಿ ಹೀಗೆ ಆತ್ಮರತಿ ಆತ್ಮಕ್ರೀಡ ಆತ್ಮ ಮಿಥುನ ಆತ್ಮ ಆನಂದ ಪರಮಾತ್ಮನಲ್ಲಿ ಆನಂದವನ್ನು ಅನುಭವಿಸ್ತಾ ಇರ್ತಾರೆ ಆದ್ದರಿಂದಲೇ ಸಹ ಸ್ವರಾಟ್ ಭವತಿ ಇಂಥ ಅದ್ಭುತ ಭಗವಂತ ಉಪಾಸಂಗನಾದ್ದರಿಂದಾಗಿ ನಮ್ಮ ಬ್ರಹ್ಮದೇವರು ನಮ್ಮ ವಾಯುದೇವರು ಜೀವೋತ್ತಮರು ಇವರು ಸ್ವರಾಟ್ ಜೀವೋತ್ತಮರಾಗಿ ಎಲ್ಲರಿಗಿಂತಲೂ ಶ್ರೇಷ್ಠ ಅಂತ ಅನಿಸ್ಕೊಳ್ತಾರೆ ತಸು ಲೋಕೇಶು ಕಾಮಚಾರೋ ಭವತಿ ಈ ರೀತಿಯಾಗಿ ಯಾವ ವ್ಯಕ್ತಿ ಪರಮಾತ್ಮನ ಬಗ್ಗೆ ಚಿಂತನೆ ಮಾಡ್ತಾ ಮಾಡ್ತಾ ಹೋಗ್ತಾನೆ ಪರಮಾತ್ಮನಿಗೆ ಸ್ವತಂತ್ರ ಇಂಡಿಪೆಂಡೆಂಟ್ ಈ ಶಬ್ದ ಸರಿಯಲ್ಲ ಆದರೂ ಹೇಳಬೇಕು ಅಷ್ಟೆ ನಿಮ್ಗೆ ತಿಳಿಬೇಕು ಅಂತ ಹೇಳ್ತೇವೆ ಅಷ್ಟೆ ಆ ನಂತರ ಪರಮಾತ್ಮ ಸರ್ವೋತ್ತಮ ಸುಪ್ರೀಂ ಪರಮಾತ್ಮ ಸರ್ವತ್ರ ವ್ಯಾಪ್ತ ಓಮ್ನಿ ಪ್ರೆಸೆಂಟ್ ಇವು ಕೇವಲ ನಿಮಗೆ ಅರ್ಥವಾಗಲಿ ಅಂತಲೂ ಶಬ್ದಗಳು ಪರಂ ಈ ಶಬ್ದಗಳಿಗೆ ಪೂರ್ತಿ ಅರ್ಥ ಕೊಡೋದಿಲ್ಲ ಇಂಗ್ಲೀಷ್ ಶಬ್ದಗಳು ಇಂತಹ ಪರಮಾತ್ಮನನ್ನು ಯಾವನ್ನು ತಿಳಿದುಕೊಳ್ತಾನೆ ಭಗವಂತ ಅವನ ಆ ಅತ್ಯುತ್ಕಟವಾಗಿರ್ತಕ್ಕಂತಹ ಅಮಲ ಭಕ್ತಿಯನ್ನು ಕಂಡು ಅವನಿಗೆ ಲಿಂಗ ಶರೀರದಿಂದ ಮುಕ್ತನನ್ನಾಗಿ ಮಾಡಿ ತನ್ನ ಲೋಕಕ್ಕೆ ಕರೆದುಕೊಂಡು ಹೋಗ್ತಾನೆ ಅದೇ ಮೋಕ್ಷ ಆ ಮೋಕ್ಷದಲ್ಲಿ ಅವನಿಗೆ ಸಿಗದೇ ಇರತಕ್ಕಂಥ ಸುಖಗಳಿಲ್ಲ ಬಯಸಿದ ಸುಖಗಳು ಸಿಗ್ತದೆ ಏನು ರೀ ಹಾಗಾದರೆ ಅಲ್ಲಿ ಹೋ ಅಲ್ಲಿ ಹೋಗಿರ್ತಕ್ಕಂಥ ಜೀವ ಏನಪ್ಪ ಈ ನಿಯಮಗಳನ್ನು ಪರಿಪಾಲನೆ ಮಾಡ್ತಾ ಮಾಡ್ತಾ ಮಡಿ ಮೈಲ್ಗಿ ಅಂತ ದೇವರಂತ ಅಂತ ಅನ್ಕೋತ ಅವಾಗ ಪಿಜ್ಜಾ ತಿನ್ಲಿಕ್ಕಾಗಲಿಲ್ಲ ಅಲ್ಲಿ ಪಿಜ್ಜಾ ಬೇಕು ಅಂತ ಸಿಗ್ತದೇನು ಮೋಕ್ಷದಲ್ಲಿ ಮೂರ್ಖ ನಾವು ಮೂರ್ಖರು ಈ ರೀತಿಯಾಗಿ ಮಾಡೋರು ಯಾಕೆಂದರೆ ಅವರಿಗೆ ಆ ಭಗವಂತನ ಸಾಮೀಪ್ಯದ ಆನಂದ ಪಡುವಾಗ ಇವೆಲ್ಲ ನಶ್ವರವಾಗಿರ್ತಕ್ಕಂಥ ಪದಾರ್ಥಗಳ ಕಲ್ಪನೆಯು ನೆನಪೇ ಬರೋದಿಲ್ಲ ಬೇಕು ಆಗೋದಿಲ್ಲ ಆ ಪರಮಾತ್ಮನ ಸತಿಲಿರುವಾಗ ಆನಂದ ಈ ವಸ್ತುಗಳಿಂದ ಈ ನಶ್ವರವಾಗಿರ್ತಕ್ಕಂಥ ವಸ್ತುಗಳಿಂದ ಸಿಕ್ಕೋದಿಲ್ಲ ಅಂತಕ್ಕೊಳು ಅಂತ ಹೇಳ್ತಾರೆ ಸರ್ವೇಶು ಲೋಕೇಶು ಕಾಮಚಾರೋ ಭವತಿ ಮುಕ್ತ ಮುಕ್ತಿಗೆ ಹೋಗಿರ್ತಕ್ಕಂಥ ವ್ಯಕ್ತಿ ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳ ಭೋರ್ ಲೋಕ ಸುವರ್ಲೋಕ ಲೋಕ ಜನೋಲೋಕ ತಪೋಲೋಕ ಸತ್ಯಲೋಕ ಎಲ್ಲಿ ಬೇಕಾದಲ್ಲಿ ತಿರುಗಾಡಿ ಬರ್ತಾನೆ ಅಲ್ಲಿರ್ತಕ್ಕಂಥ ಭಗವಂತನ ಅಲ್ಲಿ ತಿರುಗಾಡ್ಲಿಕ್ಕೆ ಸೈಟ್ ಸೀಯಿಂಗ್ ಹೋಗಿರ್ತಾನೆ ಅಂತ ತಿಳ್ಕೊಳ್ಬೇಡಿ ಅಲ್ಲಿದ್ದ ಭಗವಂತನ ಮಹಿಮೆ ಹೇಗಿದೆ ಪರಮಾತ್ಮ ಅಲ್ಲಿದ್ದುಕೊಂಡು ಯಾವ ರೂಪದಿಂದ ಆಯಾ ಲೋಕದನ್ನು ನೋಡ್ತಾನೆ ಅಂತಕೊಂಡು ಅಂತೇಳಿ ಆ ರೀತಿಯಾಗಿರ್ತಕ್ಕಂಥ ನೋಡ್ಕೊಳ್ ನೋಡ್ಕೊಂಡು ಬರ್ತಾನೆ ಆದರೆ ಆದರೆ ಏನಾದರೆ ಪರಮಾತ್ಮನನ್ನು ಸ್ವತಂತ್ರ ಅಂತ ತಿಳಿದುಕೊಳ್ಳದೇ ಇದ್ದರೆ ಪರಮಾತ್ಮನನ್ನು ಸರ್ವತ್ರ ವ್ಯಾಪ್ತ ಅಂತ ತಿಳಿದುಕೊಳ್ಳದೇ ಇದ್ದರೆ ಪರಮಾತ್ಮನನ್ನು ಅನಂತ ಗುಣ ಪರಿಪೂರ್ಣ ಅಂತ ತಿಳಿದುಕೊಳ್ಳದೇ ಇದ್ದರೆ ಪರಮಾತ್ಮ ನಮ್ಮ ಅಂತರ್ಗತನಾಗಿ ಅನರುದ್ಧನಾಮಕನಾಗಿದ್ದಾನೆ ಅಂತ ತಿಳಿದುಕೊಳ್ಳದೇ ಇದ್ದರೆ ಪರಮಾತ್ಮ ವಾಸುದೇವನಾಗಿ ಎಲ್ಲರಿಗೂ ಆಶ್ರಯ ಆಶ್ರಯದಾತನಾಗಿದ್ದಾನೆ ಅಂತ ಹೇಳಿ ತಿಳಿದುಕೊಳ್ಳದೇ ಇದ್ದರೆ ಹುಟ್ತಾನೆ ಏನೋ ಕೆಲಸ ಮಾಡ್ತಾನೆ ಪಾಪ ಪುಣ್ಯ ಮಾಡ್ತಾನೆ ಸ್ವಲ್ಪ ದಿವಸ ನರಕದಲ್ಲಿ ಸ್ವಲ್ಪ ದಿವಸ ಸ್ವರ್ಗದಲ್ಲಿ ಮತ್ತೆ ತಾಯಿ ಹೊಟ್ಟೆಯಲ್ಲಿ ಬಂದು ಕಷ್ಟಪಡ್ತಾನೆ ಮತ್ತೆ ಸ್ಟ್ರಗಲ್ 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 ಈ ಇದರಿಂದ ಅವನು ದಾಟ ಹೋಗೋದಿಲ್ಲ ಆದ್ದರಿಂದಾಗಿ ಅನ್ಯಥಾ ವಿದು ಅನ್ಯ ಕ್ಷಯ್ಯ ಲೋಕ ಬಾವತಿ ಈ ಲೋಕಗಳು ಮನುಷ್ಯ ಮರ್ತ್ಯಲೋಕ ಜಾತಶ್ಚೈ ಧ್ರುವ ಮೃತ ಧ್ರುವಂ ಜನ್ಮ ಮೃತಶ್ಚ ಈ ಜನನ ಮರಣದಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇಶ ಅಂತ ತಿಳ್ಕೊಂಡು ಅಂತೇಳಿ ಈ ರೀತಿಯಾಗಿರ್ತಕ್ಕಂಥ ಈ ದುಃಖಕರವಾಗಿರ್ತಕ್ಕಂಥ ಲೋಕದಲ್ಲೇ ತಿರುಗ್ತಾನೆ ತಿರುಗ್ತಾನೆ ಅವನಿಗೆ ಭಗವಂತನ ಪ್ರಾಪ್ತಿ ಆಗೋದಿಲ್ಲಪ್ಪ ಆದ್ದರಿಂದಾಗಿ ಪರಮಾತ್ಮನ ಇಲ್ಲಿ ಹೇಳ್ತಕ್ಕಂಥ ಪರಮಾತ್ಮನ ಅನ್ನ ಅಸಂಖ್ಯವಾದ ರೂಪಗಳನ್ನು ಅರ್ಥ ಮಾಡಿಕೊಳ್ಳಿ ಅಂತ ಕೊಂಡಂಥೇಳಿತ್ತು ಈ ಉಪನಿಷತ್ತಿನ ಭಾವವನ್ನು ಈ ಉಪನಿಷತ್ತಿನ ಆರ್ದ್ರವನ್ನು ಭಾಷ್ಯದಲ್ಲಿ ಆಚಾರ್ಯರು ಮತ್ತೆ ತಿಳಿಸ್ತಾರೆ ಇಲ್ಲಿವರೆಗೂ ನಾನು ಹೇಳಿದ್ದು ಉಪನಿಷತ್ತಿನ ಅನುವಾದ ಈಗ ಭಾಷ್ಯದಲ್ಲಿ ಏನು ಹೇಳ್ತಾರೆ ಆಚಾರ ನೋಡೋಣ ಸ ಸರ್ವಗುಣ ಸಂಪೂರ್ಣ ಪರಮಾತ್ಮನಿಗೆ ಸರ್ವಗುಣ ಸಂಪೂರ್ಣ ಯಾಕೆ ಗುಣ ಗುಣಕ್ಕೆ ಗುಣ ಕೊಟ್ಟವನೇ ಅವನು ದಯಾ ಅಂತಂದರೆ ಏನು ಅಂತನೂ ಜಗತ್ತಿಗೆ ದಯ ಮಾಡಿ ತೋರಿಸಿದವನು ಅವನು ಕರುಣ ಅಂತಂದರೆ ಏನು ಅಂತ ತೋರಿಸಿದವನು ಅವನೇ ಅನ್ನ ಅಂದರೆ ಏನು ಅಂತನೂ ತೋರಿಸಿದವನೇ ಅವನು ಈಗ ಗುಣಕ್ಕೆ ಗುಣಧರ್ಮ ಕೊಟ್ಟಿದ್ದರಿಂದಾಗಿ ಅವನು ಸರ್ವಗುಣ ಸಂಪೂರ್ಣ ಸರ್ವದೇಟು ಏಟು ಸರ್ವದ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ಅವ್ಯಾಕೃತ ಆಕಾಶ ಮೀರಿದ್ದಾನೆ ಪರಮಾತ್ಮ ಇದ್ದಾನೆ ಪರಮಾತ್ಮ ಸ್ವತಂತ್ರ ತನ್ನ ಅಸ್ತಿತ್ವ ಸತ್ತಾ ಪ್ರಮಿತಿ ಪ್ರವೃತ್ತಿಗೆ ಇವನಿಗೆ ಇನ್ನೊಬ್ಬರ ಯಾರ ಅವಶ್ಯಕತೆಯೂ ಕೂಡ ಇಲ್ಲ ಸ್ವತಂತ್ರನಾಗಿದ್ದಾನೆ ವಸ್ತೂನಿ ತದಧೀನಾನಿ ಸರ್ವಶಃ ಜಗತ್ತಿನ ಎಲ್ಲ ಲಕ್ಷ್ಮಿಯಿಂದ ಹಿಡಿದುಕೊಂಡು ಏನು ಚರಾಚರ ಜಗತ್ತು ಇದೆ ಅವನ ಅಧೀನದಲ್ಲಿದೆ ಪರಮಾತ್ಮನಿಗೆ ಸುಖರೂಪ ಅಂತ ಕರೀತಾರೆ ಯಾಕೆ ಪೂರ್ಣತ್ವಾ ಸುಖ ರೂಪೋಸೋ ಪರಮಾತ್ಮ ಪರಿಪೂರ್ಣನಾದ್ದರಿಂದಾಗಿ ಅವನಲ್ಲಿ ನ್ಯೂನತೆ ಇಲ್ಲ ಆದ್ದರಿಂದ ಅವನಿಗೆ ಸುಖರೂಪ ಅಂತ ಇಟ್ಕೊಂಡು ಅಂತ ಹೇಳೋದು ಸುಖರೂಪನಾದ್ದರಿಂದಾಗಿ ಸರ್ವಕರ್ತ ಯಾವಾಗಲೂ ಆನಂದದಿಂದ ಇರತಕ್ಕಂಥ ವ್ಯಕ್ತಿ ನಮ್ಮ ಮೇಲೆ ಕರುಣೆ ತೋರಿಸಿ ಜಗತ್ತಿನ ಸೃಷ್ಟಿಯೆಲ್ಲ ಮಾಡ್ತಾನೆ ಆಗ ಹೇಳಿದ್ರೆ ಸತ್ಯನಾಮಕ ಪರಮಾತ್ಮ ತಿಳಿದುಕೊಳ್ಳಬೇಕಾಗಿತ್ತು ಅಂತ ತಿಳ್ಕೊಂಡು ಅಂತಂದರೆ ಅವನ ಬಗ್ಗೆ ಜ್ಞಾನ ಬೇಕು ಜ್ಞಾನ ರೂಪಿಯಾದ ಪರಮಾತ್ಮನ ತಿಳಿದುಕೊಳ್ಳಬೇಕಾಗಿದ್ದರೆ ಮನಸ್ಸಿನ ಏಕಾಗ್ರತೆ ಬೇಕು ಇದೆಲ್ಲದಕ್ಕೂ ಆ ಪರಮಾತ್ಮನಲ್ಲಿ ಪ್ರತಿಯೊಂದು ಎಲ್ಲ ಗುಣಗಳು ಪರಿಪೂರ್ಣವಾಗಿವೆ ಅವನು ಸರ್ವಕರ್ತ ಆದ್ದರಿಂದ ಆದ್ದರಿಂದಾಗಿ ಜಗತ್ತಿನ ಸೃಷ್ಟಾದಿಗಳನ್ನು ಮಾಡ್ತಾನೆ ಜಗತ್ತಿನ ಸೃಷ್ಟಾದಿಗಳನ್ನು ಮಾಡ್ತಾನೆ ಆದ್ದರಿಂದಾಗಿ ಕರ್ತೃತ್ವ ಸುಸ್ಥಿರತ್ಯಾಸವು ಆದ್ದರಿಂದ ಅವನು ನಿತ್ಯ ಯಾಕೆ ಕಾಲದ ನಂತರ ಜಗತ್ ಸೃಷ್ಟಿ ಮಾಡಬೇಕಲ್ಲ ಅದನ್ನು ಇರ್ತಾನೆ ಪರಮಾತ್ಮ ನಿತ್ಯನಾದ್ದರಿಂದಾಗಿ ಪರಮಾತ್ಮ ಆಸ್ತಿಕನಾಗಿದ್ದಾನೆ ಶ್ರದ್ಧಾ ಉಳ್ಳವನಾಗಿದ್ದಾನೆ ಶ್ರದ್ಧಾ ಅಂತಕೊಂಡಂತೇನದಲ್ಲ ಭಾಳ ಅದ್ಭುತವಾಗಿರ್ತಕ್ಕಂಥ ಶಬ್ದ ನಾವು ಸುಮ್ಮನೆ ಹೇಳ್ತೇವೆ ದೇವರಲ್ಲಿ ಶ್ರದ್ಧೆ ಇದೆ ಶ್ರೀಯವರಲ್ಲಿ ಶ್ರದ್ಧೆ ಇದೆ ಅಂತ ತಿಳ್ಕೊಂಡು ಅಂತ ಹೇಳಿ ಪರಮಾತ್ಮನಿಗೆ ಶ್ರದ್ಧಾ ಅಂತ ಹೇಳ್ಕೊಂಡು ಅಂತಂದರೆ ಎಲ್ಲರಿಗೂ ಎಲ್ಲ ಕಾಲದಲ್ಲಿಯೂ ಆಶ್ಚರ್ಯದಾತನಾಗಿದ್ದಾನೆ ಯಾರನ್ನು ಅನಾಥರನ್ನಾಗಿ ಬಿಡೋದಿಲ್ಲ ಪರಮಾತ್ಮ ಆದ್ದರಿಂದ ಪರಮಾತ್ಮನಿಗೆ ಆಸ್ತಿಕ ಆಸ್ತಿಕ ಶ್ರದ್ಧಾಯುಕ್ತ ಅಂತ ಅಂತೇಳ್ಕೊಂಡು ಅಂತೇಳಿ ಕರೀತಾರೆ ಪರಮಾತ್ಮ ಶ್ರದ್ಧಾಯುಕ್ತನಾದ್ದರಿಂದಾಗಿ ಅವನು ಸಕಲ ಶಾಸ್ತ್ರಗಳನ್ನು ಸರ್ವ ಸರ್ವ ಸರ್ವಜ್ಞನಾಗಿದ್ದಾನೆ ಸರ್ವಜ್ಞನಾಗಿದ್ದರಿಂದಾಗಿ ಜ್ಞಾನ ಸ್ವರೂಪನಾಗಿದ್ದಾನೆ ಸ್ವರೂಪನಾಗಿದ್ದರಿಂದ ನಿರ್ದೋಷನಾಗಿದ್ದಾನೆ ನಿರ್ದೋಷನಾದ್ದರಿಂದಾಗಿ ಸರ್ವನಿಯಾಮಕನಾಗಿದ್ದಾನೆ ಸರ್ವನಿಯಾಮಕನಾಗಿದ್ದರಿಂದಾಗಿ ಸರ್ವತ್ರ ವ್ಯಾಪ್ತ ಅನಂತಗುಣ ಪರಿಪೂರ್ಣನಾಗಿದ್ದಾನೆ ಒಂದಕ್ಕೊಂದು ಒಂದಕ್ಕೊಂದು ಪರಮಾತ್ಮನ ಆ ಒಂದು ವಿಶಿಷ್ಟತೆಗಳನ್ನು ತೋರಿಸಿಕೊಟ್ಟಿದ್ದಾರೆ ಹೀಗೆ ಪರಮಾತ್ಮನ ಒಂದೊಂದು ಗುಣ ಒಂದೊಂದಕ್ಕೆ ಕಾರ್ಯಕಾರಣ ಭಾವದಲ್ಲಿ ಅವನ ಗುಣಗಳೇ ಅವನ ಅವನಿಗೆ ಕಾರಣೀಭೂತವಾಗಿವೆ ಇಲ್ಲ ಪರಮಾತ್ಮ ಅಹಂಕೃತಿ ಜೀವಾಂತರ್ಗತನಾದ ರೂಪನಾಗಿದ್ದಾನೆ ಇಲ್ಲರಿ ಅಹಂಕಾರ ಅಹಂಕಾರ ಅಂತಿಕೊಂಡು ಏನು ಅಹಂ ಇತಿ ಕಾರ್ಯತೆ ಅಹಂ ಅಂತ ಕರೆಯಲ್ಪಡ್ತಾನೆ ಅದರಿಂದ ಪರವಾರ್ಥನಿಗೆ ಅಹಂಕಾರ ಅಂತ ಇತ್ತು ಅಂದರೆ ಆ ಒಂದು ರೀತಿಯಾಗಿರ್ತಕ್ಕಂಥ ಸಂಬೋಧನ ಮಹಾರಾಷ್ಟ್ರದಲ್ಲಿರ್ತಲ್ಲ ಏನು ಅಂತ ಅಂತಂದರೆ ಮುಂಬೈ ಕರ್ ಗೋರೆಗಾಂವ್ ಕರ್ ಲಾತೂರ್ಕರ್ ಪುಣೇಕರ್ ಹಾಗೆ ಪರಮಾತ್ಮ ಅಹಂಕಾರ ಅಹಂಕರ್ ಪರಮಾತ್ಮ ಅದರಿಂದ ಅಹಂಕೃತಿ ಅಹಂಕಾರ ಏನು ಪರಮಾತ್ಮನಿಗೆ ಅಹಂ ಅಂತ ತಿಳ್ಕೊಂಡಂತಂದರೆ ಅಹೇಯತ್ವಾತ್ ಅಹಂನಾಮ ಅವನನ್ನು ನಾವು ಬಿಟ್ಟು ಆಗೋದಿಲ್ಲ ಅದರಿಂದ ಪರಮಾತ್ಮನಿಗೆ ಅಹಂ ಅಂತ ಅಂತಿರ್ಕೊಂಡಿದ್ದೆ ಯಾವನನ್ನು ಬಿಟ್ಟು ನಮ್ಮ ಅಸ್ತಿತ್ವ ಇಲ್ಲವೋ ಅಂತಹ ಪರಮಾತ್ಮನಿಗೆ ಅಹಂ ಅಂತ ತಿಳ್ಕೊಂಡು ಅಂತ ಹೇಳಿ ಯಾವನನ್ನು ಬಿಟ್ಟು ನಮ್ಮ ಅಸ್ತಿತ್ವ ಇಲ್ಲ ಅಂತ ತಿಳ್ಕೊಂಡು ಅಂತಂದ್ರೆ ಏನು ನಮ್ಮ ಅಂತರ್ಗತನಾದ ಅನಿರುದ್ಧ ಇದ್ದದರಿಂದಾಗಿ ನಮ್ಮ ಅಸ್ತಿತ್ವ ಇದೆ ಆದ್ದರಿಂದ ಪರಮಾತ್ಮನಿಗೆ ಅಹಂಕೃತಿ ಅಂತ ತಿಳ್ಕೊಂಡು ಅಂತ ಹೇಳಿ ಅಹಂಕಾರ ಪರಮಾತ್ಮನಿಗೆ ಸ್ವತಂತ್ರಕರ್ ಅನ್ಬೋದು ಪರಮಾತ್ಮನಿಗೆ ಪೂರ್ಣ ಪೂರ್ಣಕರ್ ಪೂರ್ಣತ್ವ ಪೂರ್ಣಕರ್ ಪರಮಾತ್ಮನಿಗೆ ಕರ್ ಸ್ವತಂತ್ರ ಕರ್ತೃತ್ವಕರ್ ಅಂತ ಕಾಣ್ಬೋದು ನಿಮ್ಗೆ ತಿಳಿಬೇಕು ಅಂತ ಹೇಳಿದ್ರೆ ಹಿಂಗೆ ಹೇಳಿಕ್ಕೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ ತಾತ್ಪರ್ಯ ಅಹಂಕೃತಿಗೆ ಆ ಸಂದರ್ಭವೂ ಹೇಳುತ್ತೆ ಅಕಾರ್ಯ ಪರಮಾತ್ಮನಿಗೆ ಸತ್ ಅಹಂ ಏವ ಅಹಂಕೃತಿ ಸ್ಮೃತ ಪರಮಾತ್ಮನಿಗೆ ಅಹಂಕಾರ ಅಂತ ಬರಲಿಕ್ಕೆ ಕಾರ್ಯದೇನು ಅಂತಂದರೆ ಕೃತಿ ಆಕಾರ್ಯ ಅಹಂ ಇತಿ ಆಕಾರ್ಯ ಅಹಂ ಅಂತ ಕರೆಯಲ್ಪಡ್ತಾನೆ ಅದರಿಂದ ಅವನಿಗೆ ಅಹಂಕರ್ ಅಹಂಕಾರ ಅಂತ ಪುಣೆ ಊರಿನ ಒಂದು ಕರೆಯಲ್ಪಡ್ತಾನೆ ಅಂದರೆ ಪುಣೇಕಾರ ಆದ್ದರಿಂದಾಗಿ ಪರಮಾತ್ಮನಿಗೆ ಅಹಂಕಾರ ಅಹಂ ನಿನ್ನನ್ನು ಬಿಟ್ಟಿರ್ಲಿಕ್ಕೆ ಹಂಗಿಲ್ಲಪ್ಪ ಆದ್ದರಿಂದಾಗಿ ಅಹಂ ನಾಮಕನಾಗಿದ್ದಿ ಅಂತ ತಿಳ್ಕೊಂಡು ಅಂತೇಳಿ ಲಕ್ಷ್ಮಿಯಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ಅವನಿಗೆ ಅಹಂ ಆಕಾರ್ಯ ಅಹಂ ಆಕಾರ್ಯ ಅಹಂ ಅಂತ ಕರೆಯಲ್ಪಡ್ತೀಯಪ್ಪ ಅಂತಿಕೊಂಡು ಅಂತ ಹೇಳ್ತಾ ಹೇಳೋದ್ರಿಂದ ಅಹಂಕಾರ ಅಂತಕೊಂಡು ಶಬ್ದ ಬಂತು ಆ ಪರಮಾತ್ಮ ಹೀಗಿದ್ದಾನೆ ಅಂತಾರೆ ಜೀವನೇ ಅಣು ಆ ಅಣುವಿಗೂ ಅಣುವಾಗಿ ಜೀವಂತರ್ಗತನಾಗಿ ಪರಮಾತ್ಮ ಇದ್ದಾನೆ ನಮ್ಮ ಅಸ್ತಿತ್ವ ಅವನಿಂದ ಅದು ಆದ್ದರಿಂದಾಗಿ ಕೂತಕೊಂಡ್ರೆ ಇವತ್ತು ನಾನು ಕೂತಿದ್ದೇನೆ ಇವತ್ತು ಈ ಕ್ಷಣಕ್ಕೆ ನಾನು ಜೀವತೆ ಇದ್ದೇನೆ ಅಂತರ್ಗತನಾಗಿರ್ತಕ್ಕಂತಹ ಆ ಅಹಂಕಾರ ನಾಮಕನಾಗಿರ್ತಕ್ಕಂಥ ಅನಿರುದ್ಧನಿಂದ ಇದ್ದೇನೆ ಅಣು ಆಗಿದ್ದರೂ ಕೂಡ ಅವನನ್ನು ಅಣು ಅಣೋರಣೀಯನಾಗಿದ್ದಾನೆ ಅವನು ಇಚ್ಛೆ ಮಾಡದೇ ಹೊರತು ಅವನು ದರ್ಶನ ಆಗೋದಿಲ್ಲ ಒಂದು ಸಲ ಮಾರ್ಕಂಡಿ ಋಷಿಗಳು ಘನಘೋರವಾದಂಥ ತಪಸ್ಸನ್ನು ಮಾಡಿದ್ರಂತೆ ದೇವರು ಪ್ರತ್ಯಕ್ಷನಾಗ ಏನಪ್ಪ ಮಾರ್ಕಂಡೇಯರು ಏನು ಬೇಕು ಅಂತ ಕೇಳಿದ್ರಂತೆ ಆಗ ಮಾರ್ಕಂಡೇ ಹೇಳಿದ್ರಂತೆ ಇಲ್ಲ ಪರಮಾತ್ಮ ನೀನು ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಶಿಶುವಾಗಿ ಮಲಕ್ಕೊಂಡಿರ್ತೀ ಆಗ ಸಂಪೂರ್ಣ ಜಗತ್ತನ್ನು ನೀನು ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತಿ ಅದು ಹೇಗಿಟ್ಕೊಂಡಿರ್ತೀನಿ ಅಂತ ನಾನು ನೋಡಬೇಕಾಗಿದೆ ಅಂತ ಅಂತಕೊಂಡನು ಆಗ್ಲಪ್ಪ ಅಂತಿಕೊಂಡು ಅಂತ ಒಂದು ದಿವಸ ಸಾಯಂಕಾಲ ಆಶ್ರಮದೊಳಗೆ ಮಾರ್ಕಂಡಿ ಋಷಿಗಳು ಕೂತ್ಕೊಂತು ಸಂಧ್ಯಾವನ್ನು ಮಾಡಲಿಕ್ಕೆ ಇರ್ತಾ ಇದ್ದಾರೆ ಒಂದೇ ಸೇ ಜೋರಾಗಿ ಮಳೆ ಪ್ರಾರಂಭ ಆಯಿತು ಮಳೆ ಬಂತು ಬಂತು ಅನ್ನೋಷ್ಟರಲ್ಲಿ ನದಿ ಪ್ರವಾಹ ಪ್ರವಾಹ ಬಂತು ಎದ್ದು ನಿಂತ್ಕೊಂಡ್ರು ಕುತ್ತಿಗೆ ತನಕ ನೀರು ಬಂತು ಏನಪ್ಪ ಮುಂದೆ ಅನ್ನೋಷ್ಟೊತ್ತಿಗೆ ಈಶಾನ್ಯ ದಿಕ್ಕಿನಲ್ಲಿ ಒಂದು ಆಲದ ಗಿಡ ಕಾಣಿಸ್ತು ಆಲದ ಗಿಡ ನೋಡತ್ ನೋಡ್ತಾರೆ ಆಲದ ಗಿಡದ ಈಶಾನ್ಯ ಭಾಗದಲ್ಲಿ ಒಂದು ಎಲೆ ಆ ಎಲೆ ಮೇಲೆ ಸಣ್ಣ ಹುಡುಗ ನಾನು ಆ ಎಲಿ ಎಟ್ಟು ದೊಡ್ಡದಿತ್ತೇನು ಅರವತ್ತು ಸಾವಿರ ಯೋಜನೆ ಇತ್ತು ಎಲಿ ಒಂದು ಯೋಜನೆ ಅಂದರೆ ಹನ್ನೆರಡು ಮೈಲು ಅರವತ್ತು ಸಾವಿರ ಎಂಟು ಹನ್ನೆರಡು ಅಡು ದೊಡ್ಡ ಎಲಿ ಅಷ್ಟು ದೊಡ್ಡ ಸಣ್ಣ ಕೂಸು ಮಲ್ಕೊಂಡಿತ್ತು ಅಂದರೆ ಕೂಸಿನಂತೆ ಅಷ್ಟು ಆಕಾರ ಅಡ್ಡ ದೊಡ್ಡ ಡಾಕ್ಟ್ರತೆ ಎತ್ಕೊಂಡು ಮಲ್ಕೊಂಡಿದ್ದ ಏನಪ್ಪ ಈ ಪರ ಹಿಂಗೆ ಪರಮಾತ್ಮ ಎಷ್ಟು ವಿಸ್ತಾರವಾಗಿದ್ದಾನೆ ತಗೊಂಡು ಹತ್ರ ಹೋದರು ಹತ್ತು ಹೋದ ಕ್ಷಣಕ್ಕೆ ದೇವರು ನಮ್ಮ ಮೂಗಿನಿಂದ ಒಳಗೆ ಹೋಗಿಬಿಟ್ರು ಒಳಗೆ ಹೋಗಿ ನೋಡ್ತಾರೆ ಪರಮಾತ್ಮನ ನಾಭಿಯ ಕೆಳಬದಿಯಲ್ಲಿ ಅಂದಂತ ಮನಸ್ಸು ಅಂದಂತ ಮನಸ್ಸಿನಲ್ಲಿ ಪೀಡಿತರಾಗಿರ್ತಕ್ಕಂಥ ಅನೇಕ ಇರ್ತಕ್ಕಂಥ ಆ ದುಃಖ ಪೀಡ ಇದ್ದಂಥವ್ರು ನೋಡಿದರು ನಾಭಿಯ ಎಡಬದಿಯಲ್ಲಿ ಅನ್ನಂತಮಸ್ಗೆ ಬೇಕಾದ ಸಾಧನೆ ಮುಗಿದು ಶರೀರ ಭಂಗಕ್ಕೆ ದಾರಿ ಕಾಯ್ತಕ್ಕಂತಹ ಅನಂತಮ ಯೋಗ್ಯರನ್ನು ಕಂಡರು ನಾಭಿಯ ಬಲಬದಿಯಲ್ಲಿ ನೋಡ್ತಾರೆ ನಿತ್ಯ ಸಂಸಾರಿಗಳು ಕಾಣಿಸ್ತಾರೆ ನಾಭಿಯ ಮೇಲ್ಬದಿಯಲ್ಲಿ ನೋಡ್ತಾರೆ ಮೋಕ್ಷಕ್ಕೆ ಬೇಕಾಗಿರ್ತಕ್ಕಂತಹ ಸಾಧನೆ ಮುಗಿದು ಇನ್ನು ಸೃಷ್ಟಿಯಾದಿಯಲ್ಲಿ ಲಿಂಗದೇ ಭಂಗವಾಗಿ ಮೋಕ್ಷಕ್ಕೆ ಹೋಗಬೇಕು ಅಂತನೂ ರೀತಿಯಲ್ಲಿ ಪೂರ್ಣ ತಮ್ಮ ಎಲ್ಲ ಸಾಧನೆಯನ್ನು ಮುಗಿಸಿರ್ತಕ್ಕಂಥವ್ರನ್ನು ನೋಡ್ತಾರೆ ಸ್ವಲ್ಪ ಮೇಲೆ ಹೊಟ್ಟೆ ಎಡದಲ್ಲಿ ಬದಿಯಲ್ಲಿ ಮಧ್ಯದಲ್ಲಿ ಎದೆ ಹತ್ತಿರ ವೈಕುಂಠ ಅನಂತಾಸನ ಶ್ವೇತದ್ವೀಪ ಎಲ್ಲ ವಿಸ್ತಾರವಾಗಿರ್ತಕ್ಕಂಥದ್ದು ನೋಡಿದ್ರು ಆದರೆ ದೇವರ ದರ್ಶನ ಆಗಲಿಲ್ಲ ಪ್ರಯತ್ನ ಮಾಡಿದ್ರೂ ಆಗಲಿಲ್ಲ ಯಾಕೆ ಪ್ರಳಯ ಕಾಲದಲ್ಲಿದ್ದ ನೀನು ಹೊಟ್ಟೆಯಲ್ಲಿ ಜಗತ್ತು ನೋಡಬೇಕು ಅಂತ ಬಯಸಿದ್ರೆ ಅವ್ರು ಕೇಳಿದ್ರೆ ಹೊರತು ನಿನ್ನನ್ನು ನೋಡಬೇಕು ಅಂತ ಕೇಳಿದ್ದಿಲ್ಲ ನಾವು ದೇವ್ರ ಜೊತೆಗಿದೆ ಸ್ವಲ್ಪ ಕಠಿಣ ದೇವರೇ ಭಾಳ ದಿವಸ ಆಯಿತು ಚಕ್ಲಿ ತಿಂದಿಲ್ಲ ತಿಂದಿಲ್ಲ ಅಂತಂದು ಕೊಟ್ಟುಬಿಡ್ತಾನೆ ಚಕ್ಲಿ ಡಬ್ಬಿನೇ ಕಳಿಸ್ತಾನೆ ಅದ್ರ ಹಲ್ಲೆ ಹೋಗಿರ್ತಾವ ನೀವು ಹಲ್ಲ ಹಲ್ಲಿನ ಜೊತೆ ಚಕ್ಲಿ ಚಕ್ಲಿ ಕೇಳಿದ್ರೆ ಚಕ್ಲಿ ತಿನ್ನು ಬೇಕು ತಿನ್ನು ಹಂಗೆ ಮಾಡು ಅಂತ ಕೇಳಿದ್ರೆ ನೀವು ಹೇಳಿದ್ರಿ ಹಾಂ ಪರಮಾತ್ಮ ಹತ್ರ ಅಷ್ಟು ಸೂಕ್ಷ್ಮ ಮಕ್ಕಳು ಬೇಕು ಅಂತ ಕೊಂಡಂತ ಕೇಳ್ತೀವಿ ಮಕ್ಕಳನ್ನ ಕೊಡ್ತಾನೆ ಅವ್ರು ಹೋಗಿ ವಿಲೀಸಕ್ ಕೊಡ್ತಾರೆ ನಮ್ಮನ್ನು ವೃದ್ಧಾಶ್ರಮದಾಗ ದಪ್ತಾರೆ ಪರಮಾತ್ಮ ಹತ್ರ ಕೇಳೋದು ಭಾಳ ಕಠಿಣ ಭಾಳ ವಿಚಿತ್ರ ಪರಮಾತ್ಮನ ಹತ್ರ ನಾವು ಕೇಳೋದು ಆದ್ದರಿಂದಾಗಿ ಪರಮಾತ್ಮ ನನಗೆ ಯಾವ್ದು ಹಿತವೋ ಅದನ್ನು ಅನುಗ್ರಹ ಮಾಡುವಂತ ಕೇಳೋದು ಭಗವಂತನಿಗೆ ಗೊತ್ತು ನಾವು ಯಾವ್ದು ನನಗೆ ಹಿತ ಉಳಿದು ಯಾವುದೇ ಕೇಳಬೇಡಿ ಪರಮಾತ್ಮ ನೀನೇ ನನಗೆ ಬೇಕು ಅಂತ ಕೇಳ್ರಿ ಅದರೊಳಗೆಲ್ಲ ಬಂತು ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಸಂಸಾರ ಮೋಕ್ಷ ಎಲ್ಲೋ ಬರ್ತದೆ ಯಥಾ ಬಾಲತನೋ ವಿಷ್ಣು ಮಾರ್ಕಂಡೆ ಏ ನಧಿ ಮತ ನ ಅಂತೋ ಅಧಿಗತಃ ಈ ಎಷ್ಟು ಪರಮಾತ್ಮನ ಹೊಟ್ಟಿ ಎಷ್ಟದಲ್ಲಿ ದೊಡ್ಡದಂತ ತಿಳ್ಕೊಂಡು ಅಂತೇಳಿ ಹೋದರು 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 ಸಾವಿರಾರು ಯೋಜನೆ ಮುಂದೆ ವೇಗದಿಂದ ಹೋಗ್ತಾ ಇದ್ದಾರೆ ಹೊಟ್ಟೆ ನಿಮಗಿರ್ತು ಹೀಗೆ ಪರಮಾತ್ಮ ಅಣೋರಣೀಯಾನ್ ಮಹತೋ ಮಹೀಯಾನಾಗಿದ್ದಾನೆ ಪರಮಾತ್ಮ ಎಂಥ ಅದ್ಭುತವಾಗಿರ್ತಕ್ಕಂಥ ಪರಮಾತ್ಮ ಆದ್ದರಿಂದಾಗಿ ಆತ್ಮೇತ್ಯುಕ್ತ ಆದ್ದರಿಂದ ಆತ್ಮಶಬ್ದಾಚ್ಯ ಇವನೇ ಆ ತತತ್ವಾತ್ ಆತ್ಮ ಆ ಅಂತಂದರೆ ಎಲ್ಲ ಕಡೆಯಲ್ಲಿ ತತ ಅಂದರೆ ವ್ಯಾಪ್ತ ಆ ತತ ಶಬ್ದಗಳು ಆತ್ಮ ಅಂತಿಕೊಂಡು ಅಂತೇಳಿ ಶಬ್ದ ಬಂದಿದೆ ಆತ್ಮೇತ್ಯುಕ್ತಸ ವ್ಯಾಪೀಚ ಸರಿಯಪ್ಪ ಈ ರೂಪ ದೊಡ್ದು ರೂಪ ಕೃಷ್ಣ ಆ ಸಣ್ಣ ತೊಟ್ಟಲಾಗಿ ಮಲ್ಕೊಂಡಿದ್ನಲ್ಲ ಹೌದು ಬೇಕಾದ ರೂಪ ಅನುರೂಪ ತೊಗೋತಾನೆ ಆದರೆ ಕೃಷ್ಣಗೆ ಆ ಬಾಲರೂಪಕ್ಕೆ ಏನು ಇಲ್ಲ ಪರಮಾತ್ಮ ಸ್ವಗತ ಭೇದ ವರ್ಜಿತ ಪರಮಾತ್ಮ ಸ್ವಗತ ವಿವರ್ಜಿತನಾಗಿದ್ದರಿಂದಾಗಿ ಭೂಮ ಪ್ರಸಾದಂ ವಿನ ನಾಲ್ಪೇ ಸುಖಮಸ್ತಿ ಇಂಥ ಭೂಮಾನಾಮಕನಾಗಿರ್ತಕ್ಕಂತಹ ಸರ್ವೋತ್ತಮ ಸ್ವತಂತ್ರ ಸರ್ವತ್ರ ವ್ಯಾಪ್ತ ಸರ್ವನಿಯಾಮಕ ಈ ಭಗವಂತನ ಅನುಗ್ರಹವಾಗದೇ ಇದ್ದರೆ ನಮಗೆ ಮೋಕ್ಷ ಸಿಕ್ಕೋದಿಲ್ಲ ನೋಕ್ಸ್ ನೋಕ್ಷ ಸುಖೋದಿಲ್ಲ ಅಂತ ಕೊಂಡಂತಂದರೆ ನಮಗೆ ಇವೆಲ್ಲ ಮೋಕ್ಷದಲ್ಲಿ ಹೇಳ್ತಕ್ಕಂಥ ಯಾವ ದುಃಖರಹಿತವಾದಂಥ ಸುಖ ನಮಗೆ ಪ್ರಾಪ್ತಿಯಾಗೋದಿಲ್ಲ ಹಾಗಾದರೆ ಅಲ್ಪ ಶಬ್ದಕ್ಕೆ ಕಡಿಮೆ ಅಂತ ಅರ್ಥ ಮಾಡಿಕೊಳ್ಬೇಕಲ್ಲ ಅಲ್ಪ ಕೊಟ್ ಅಲ್ಪ ಕೊ ಅಲ್ಪ ಅಂತ ಅಲ್ಪರಲ್ಲಿ ಪರಮಾತ್ಮನನ್ನು ಬಿಟ್ಟು ಅಲ್ಪರಲ್ಲಿ ಇಂಥ ವೈಭವ ಇಲ್ಲ ಅಂತ ಕೊಡಂತ ಹೇಳ್ತೇನೆ ಹಾಗಾದರೆ ಪರಮಾತ್ಮನಿಗಿಂತ ಅಲ್ಪ ಮಹಾಲಕ್ಷ್ಮಿಯಲ್ಲೇನಾ ಹೌದು ಮಹಾಲಕ್ಷ್ಮಿ ಪರಮಾತ್ಮನಿಗಿಂತ ಅನಂತ ಗುಣಗಳಿಂದ ಕಡಿಮೆ ಅವಳು ಆದರೆ ನಮ್ಮಂಗೆ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನಮ್ಮಂಗೆ ಮಹಾಲಕ್ಷ್ಮಿನೂ ಏನು ಸಣ್ಣಮುಣಿಯೊಳಗೆ ಎಲ್ಲೋ ಒಂದು ಕಡೆಗೆ ಇದ್ದ ಅಂತ ತಿಳ್ಕೊಬೇಡ್ರಿ ಪರಮಾತ್ಮನ ಮೇಲೆ ಮಹಾಲಕ್ಷ್ಮೀ ದೇವಿಯ ಮೇಲೆ ಭಾಳ ಅನುಗ್ರಹ ಭಗವಂತನಿಗೆ ಅಲ್ಪಾಪಿ ಅಮೃತಾದೇವಿ ಅವಳು ಪರಮಾತ್ಮನಿಗಿಂತ ಕಡಿಮೆ ಅವಳಾಗಿದ್ದರೂ ಕೂಡ ಅವಳಿಗೂ ವಿನಾಶ ಇಲ್ಲ ಅವಳು ಎಲ್ಲ ಕಡೆಗೂ ವ್ಯಾಪ್ತಳಾಗಿದ್ದಾಳೆ ಅವ್ಯಾಕೃತ ಆಕಾಶದ ತುದಿವರೆಗೂ ವ್ಯಾಪ್ತಳಾಗಿದ್ದಾಳೆ ಆದ್ದರಿಂದಾಗಿ ಕಾಲತಃ ದೇಶತಃ ಸಮವ್ಯಾಪ್ತಳು ತಿಳ್ಕೊಂಡು ಅಂತೇಳಿ ಮಹಾಲಕ್ಷ್ಮಿಯನ್ನು ಶಾಸ್ತ್ರಕಾರರು ದಾಸದಲ್ಲಿ ಹರಿಕಥಾಮೃತಗಳಲ್ಲಿ ಕರೀತಾರೆ ಶ್ರೀಹಿ ಪೂರ್ಣ ಅತಿಪ್ರಿಯತ್ವತೆ ಯಾಕೆಂದರೆ ಅವಳು ಮಾಡಿದ ಭಕ್ತಿನೇ ಹೀಗಿದೆ ಅಲ್ಲ ಪರಮಾತ್ಮ ಒಂದು ಕ್ಷಣಾವಳನ್ನು ಬಿಟ್ಟಿರೋದಿಲ್ಲ ಪ್ರಳಯ ಕಾಲದಲ್ಲಿಯೂ ಕೂಡ ದಕ್ಷಿಣಾಂತನ ಹೆಸರಿನಿಂದ ತನ್ನ ಅಪ್ಪುಗೆಯಲ್ಲಿ ಇಟ್ಕೊಂಡಿರ್ತಾನಂತೆ ಪರಮಾತ್ಮ ಈ ಪ್ರಳಯ ಕಾಲದಲ್ಲಿ ಎಲ್ಲಿ ಲಕ್ಷ್ಮೀದೇವಿ ನೀರಿನಲ್ಲಿ ಹರಿದು ಅಂತ ಅಂತಕೊಂಡು ಅಂತೇಳಿ ಹರಿದು ಹೋಗಂಗೆಲ್ಲ ಯಾಕಂದರೆ ಹಳೆಯಿಂದ ಶ್ರೀ ರೂಪದಿಂದ ನೀರಿನ ರೂಪದಿಂದ ಇರ್ತಾಳ ಆದರೂ ಜನರಿಗೆ ಒಂದು ತೋರಿಸ್ಬೇಕು ಅಂತ ಇಳ್ಕೊಂಡು ಅಂತೇಳಿ ಅಪ್ಕೊಂಡಿರ್ತಾನಂತೆ ಎಲ್ಲೋಗ್ಬೇಡಿ ಹೋಗ್ಬೇಡಿ ಇರು ಒಳ್ಳೆ ಕಾಲು ಮುಗು ತನಕ ಅಂತಿಕೊಂಡು ಎಂಥ ಸೌಭಾಗ್ಯದಲ್ಲ ಜ್ಞಾನಾನಂದ ಸ್ವರೂಪನಾದ ಆ ಪರಮಾತ್ಮನ ಅತಿ ಸಾಮೀಪ್ಯದಲ್ಲಿ ಅತಿ ಸಮೀಪದಲ್ಲಿ ಇದ್ದು ಅನುಭವಿಸ್ತಕ್ಕಂಥವಳು ಅಂತ್ಕೊಂಡು ತಂದಿದ್ದಾಳ ಅಂಥ ಅದ್ಭುತಳಾಗಿರ್ತಕ್ಕಂಥ ಈಶಕ್ಕೋಶ ಪರಿಷ್ಟುಳಾಗಿರ್ತಕ್ಕಂಥ ಅವಳು ಅವಳು ಕೂಡ ಸೃಷ್ಟಾದಷ್ಟ ವ್ಯಾಪಾರಗಳನ್ನು ಮಾಡ್ತಕ್ಕಂಥ ಸಮರ್ಥಳಾಗಿದ್ದಾಳೆ ಇದೆಲ್ಲ ವಿಷಯ ಎಲ್ಲಿಂದ ಹೇಳ್ತೀರಿ ಆಚಾರ್ಯ ನಿಮಗೆ ಕಲ್ಪನೆ ಮಾಡ್ತಿಲ್ಲ ಪರಮಸಾರ ಅನ್ನೋ ಗ್ರಂಥದಲ್ಲಿ ಇದೆಲ್ಲವೂ ಕೂಡ ವಿಶೇಷವಾದ ರೀತಿಯಲ್ಲಿ ಬಂದಿದೆ ಇತಿ ಪರಮಸಾರ ಅಂತ ಕೊಂಡಂತೆ ಅವಳು ಗುಣಪೂರ್ಣಲಾಗಿದ್ದಾಳೆ ಅಂತ ಅನ್ನೋದು ಇದು ಸ್ಪಷ್ಟವಾಗಿರ್ತಕ್ಕಂಥ ಮಾತು ಅಂತ ಇಲ್ಲ ಭಗವದ್ಗೀತೆಯಲ್ಲಿ ಎಷ್ಟು ಆತ್ಮರಥಿಸ್ಯಾ ಆತ್ಮತೃಪ್ತಶ ಮಾನವ ಅಂತಕೊಂಡಂತಲ್ಲಿ ಆತ್ಮರಥ ಅಂತಿಕೊಂಡಂತಂದರೆ ಮೊದಲು ಭಗವಂತನ ಪರವಾಗಿ ಅರ್ಥ ಮಾಡುವಾಗ ತನ್ನಲ್ಲಿ ತಾನೇ ರಥನಾಗಿರ್ತಕ್ಕಂಥವನು ಪರಮಾತ್ಮ ಆತ್ಮರಥ ಆತ್ಮರಥ ಅಂತ ಕರಿತೀರಿ ಬ್ರಹ್ಮದೇವರಿಗೆ ಆತ್ಮರಥ ಅಂತಂದಾಗ ಪರಮಾತ್ಮನಲ್ಲಿ ರಥ ಅಂತಂತ ಅರ್ಥ ಮಾಡ್ತೀರಿ ಅಂತ ತಿಳ್ಕೊಂಡಂತ ಹೇಳಂದಾಗ ಪರಮಾತ್ಮನಿಗೆ ತತ್ ತತ್ಸಮಾನರು ಯಾರೂ ಇಲ್ಲಪ್ಪ ಬ್ರಹ್ಮದೇವರಿಗೆ ಅವನ ಜನ್ಮ ಕೊಡೋ ಪರಪ್ಪ ಅವರ ಅಪ್ಪ ಇದ್ದಾನೆ ಆದ್ದರಿಂದಾಗಿ ಅವರಿಗೆ ಸ್ವಾತಂತ್ರ್ಯ ಇಲ್ಲ ಸ್ವಾತಂತ್ರ್ಯ ಇಲ್ಲ ಆದ್ದರಿಂದಾಗಿ ಆತ್ಮರಥ ಅಂತೀಳ್ಕೊಂಡು ಅಂಥೇಳಿ ಬ್ರಹ್ಮದೇವರಿಗೆ ಕರೆದಾಗ ಪರಮಾತ್ಮನಲ್ಲಿ ಆಸಕ್ತ ಅಂತ ತಿಳ್ಕೊಂಡು ಅಂತ ಹೇಳಿ ಅರ್ಥ ಮಾಡಿ ಸ್ವಯಂಭೂ ತಿಳ್ಕೊಂಡು ಅಂತೇಳಿ ಬ್ರಹ್ಮದೇವರಿಗೆ ಕರೆದಾಗ ಸ್ವಯಂ ಸುಖ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನಿಂದ ಹುಟ್ಟಿದವರು ಅಂತ ಅರ್ಥ ಮಾಡಿ ಭಗವಂತನಿಗೆ ಸ್ವಯಂಭೂ ಅಂತಂದರೆ ತನ್ನ ಸ್ಥಾನ ಇರತಕ್ಕಂಥವನು ಅಪ್ಪ ಅಮ್ಮ ಇಲ್ಲದೆ ಇರ್ತಕ್ಕಂಥವನು ಅಂತ ಅರ್ಥ ಮಾಡಿ ಹೇಗಿದೆ ಹಾಗೆ ಅರ್ಥ ಮಾಡಬೇಕಲ್ಲ ಆದ್ದರಿಂದಾಗಿ ಸ್ವ ಸ್ವ ಅಂತಂದರೆ ಪರಮಾತ್ಮ ಪರಮಾತ್ಮ ಪ ಎಲ್ಲ ಆತ್ಮರಥರಾಗಿರ್ತಾರೆ ಮುಕ್ತಿಯಲ್ಲಿ ಅಂತಿಕೊಂಡು ಅಂತಂದರೆ ಪರಮಾತ್ಮನಲ್ಲಿ ಅರ್ಥರಾಗಿ ಪರ ಅವನ ಆಜ್ಞೆಯಿಂದ ಅವರು ಸ್ವೇನ ರಾಟ್ ಪರಮಾತ್ಮನಿಂದಾಗಿ ಅವರು ಸುಖಪೂರ್ಣರಾಗಿರ್ತಾರೆ ಅಂತ ಅರ್ಥ ಮಾಡ್ಕೊಳ್ಬೇಕೇ ಹೊರತು ಸ್ವರಾಟ್ ಅಂದರೆ ಸ್ವತಂತ್ರ ಅಂತ ಅರ್ಥ ಮಾಡಿಕೊಳ್ಳೋಕೆ ಹೋಗಬೇಡ್ರಿ ಅರ್ಥೇಶ್ವಿಜ್ಞ ಸ್ವರಾಟ್ ಸ್ವೇ ರಾಜಾನಃ ಯಸ್ಮಾತ್ ಸಹ ಅಂತಕೊಂಡು ಅಂತ ಹೇಳಿ ಭಗವತ್ ಭ ಭಾಗವತಲ್ಲಿ ಅರ್ಥ ಮಾಡಿದ್ದಾರೆ ಪರಮಾತ್ಮನಿಗೆ ಸ್ವರಾಟ್ ಅಂತಂದರೆ ಯಾವನ ಅನುಗ್ರಹದಿಂದ ಭಕ್ತರೆಲ್ಲರೂ ರಾಜನಿಗಿಂತ ಮೀರ ಸುಖದಿಂದ ಇರ್ತಾರೆ ಅಂತಲೂ ವರ್ಣನೆ ಬಂದಿದೆ ಭಾಗವತದ ಮೊದಲನೇ ಶ್ಲೋಕದಲ್ಲಿ ಆದ್ದರಿಂದಾಗಲಿ ಸ್ವರಾಟ್ ಅಂತಿಕೊಂಡಂತಂದರೆ ಸ್ವಯಮೇವ ರಾಜ ಇದು ಭಗವಂತನಿಗೆ ಅರ್ಥ ಮಾಡಿ ಅಂದರೆ ಅವನು ಸ್ವತಂತ್ರನಾದ್ದರಿಂದಾಗಿ ನಾವನೇ ಸರ್ವೋತ್ತಮ ಸರ್ವರಿಗೂ ಸ್ವಾಮಿ ಅಂತ ಅರ್ಥ ಅದನ್ನು ಬ್ರಹ್ಮದೇವರಿಗೆ ಮುಕ್ತರಿಗೆ ಸ್ವರಾಟ್ ಅಂತಿಕೊಂಡು ಅರ್ಥ ಮಾಡಿದ್ರಾಗ ಸ್ವೇನ ಪರಮಾತ್ಮನಿಂದ ಪರಮಾತ್ಮನ ಅನುಗ್ರಹದಿಂದ ಅವರು ರಾಜರಂತೆ ಸುಖಿಗಳಾಗಿದ್ದಾರೆ ಅಂತ ತಿಳ್ಕೊಂಡಂತೆ ಅರ್ಥ ಮಾಡಿಕೊಡ್ಬೇಕು ಯಾಕಂದರೆ ಅವನು ಸ್ವತಂತ್ರ ನಾವು ಅಸ್ವತಂತ್ರರು ಎಷ್ಟು ಕಡೆಯಲ್ಲಿ ಬಂದಿದೆ ಆದರೆ ವಿರುದ್ಧಾರ್ಥ ಮಾಡಲಿಕ್ಕೆ ಹೋಗಬಾರದು ಅಂತ ತಿಳ್ಕೊಂಡು ಅಂತಿದ್ದಾರೆ ಪರಮಾತ್ಮ ಅನುಗ್ರಹದಿಂದ ಮುಕ್ತಿಯನ್ನು ಪಡೆದವರು ಅವ್ರ ಸೌಭಾಗ್ಯ ಏನು ಅಂತ ತಿಳ್ಕೊಂಡು ಅಂತ ಹೇಳ್ಕೋರು ಅವ್ರ ಸೌಭಾಗ್ಯನೇ ಆಗ ಪರಮಾತ್ಮ ಮಹಾಲಕ್ಷ್ಮೀ ದೇವಿ ಹೇಳ್ತಾನೆ ತಸ ಏವಂ ವಿಜಾನತಃ ಆತ್ಮತಃ ಪ್ರಾಣ ಆತ್ಮತಃ ಆಶಾ ಆತ್ಮತಃ ಸ್ಮರ ಆತ್ಮತಃ ಆಕಾಶ್ರವಣಮನನಪೂರ್ವಕವಾಗಿ ಭಕ್ತಿಯನ್ನು ಮಾಡಿ ಜ್ಞಾನಭಕ್ತಿ ವೈರಾಗ್ಯದ ಅತ್ಯುಚ್ಚವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಪಡೆದು ಭಗವಂತನ ದರ್ಶನ ಮಾಡಿ ಅಪರೋಕ್ಷ ಜ್ಞಾನ ಪಡೆದ ವ್ಯಕ್ತಿಗೆ ಪರಮಾತ್ಮನ ಸೃಷ್ಟಿಯಾದಿ ಕ್ರಿಯೆಗಳು ನೋಡ್ಲಿಕ್ಕೆ ಸಿಗ್ತದೆ ಅಂತ ಅಂತಕೊಳ್ತೀನಿ ಪರಮಾತ್ಮನಿಂದ ಪ್ರಾಣದೇವರು ಹೇಗೆ ಅಭಿವ್ಯಕ್ತರಾಗ್ತಾರೆ ಪ್ರಾಣದೇವರಿಂದ ಭಾರತೀಯ ದೇವಿ ಹೇಗೆ ಅಭಿವ್ಯಕ್ತಳಾಗ್ತಾಳೆ ಆ ಇದರದ್ದು ದಿಕ್ಕಭಿಮಾನಿ ಆ ಭಾರತೀಯ ದೇವಿಯಿಂದ ರುದ್ರದೇವರು ಹೇಗೆ ಹುಟ್ಟುತ್ತಾರೆ ಆ ರುದ್ರದೇವರಿಂದ ಆಕಾಶಾಭಿಮಾನಿ ಉಮಾದೇವಿಗೆ ಹೇಗೆ ಹುಡ್ತಾಳೆ ಉಮಾದೇವಿಯಿಂದ ತೇಜಾಭಿಮಾನಿಯಾಗಿರ್ತಕ್ಕಂತಹ ತೇಜೋಭಿಮಾನಿಯಾಗಿರ್ತಕ್ಕಂಥವ್ರು ಹೇಗೆ ಹುಟ್ಟುತ್ತಾರೆ ತೇಜೋಭಿಮಾನಿ ಇಂದ್ರ ಹೇಗೆ ಹುಡ್ತಾನೆ ಆ ತೇಜೋಭಿಮಾನಿಯ ಇಂದ್ರನಿಂದ ಅಪ್ಪ ಅಹಂಕಾರ ಪ್ರಾಣ ಹೇಗೆ ಹುಡ್ತಾನೆ ಅವನ ಅಧೀನ ಹೇಗಾಗ್ತಾನೆ ಅಹಂಕಾರಿಕ ಪ್ರಾಣನಿಂದ ಅನ್ನಾಭಿಮಾನಿ ಅನಿರುದ್ಧ ಹೇಗೆ ಹುಡ್ತಾನೆ ಅನ್ನಾಭಿಮಾನಿ ಅನಿರುದ್ಧನಿಂದ ಬಲಾಭಿಮಾನಿ ಪ್ರವಾಹವಾಯು ಹೇಗೆ ಹುಡ್ತಾನೆ ಪ್ರವಹ ಬಲ ಬಲಾಭಿಮಾನಿ ಪ್ರವಾಹವಾಯುವಿನಿಂದ ವಿಜ್ಞಾನಕ್ಕೆ ಅಭಿಮಾನಿ ಚಂದ್ರ ಹೇಗೆ ಹುಡ್ತಾನೆ ವಿಜ್ಞಾನಾಭಿಮಾನಿ ಚಂದ್ರದಿಂದ ಸ್ಮೃತಿ ಚಿತ್ತಕ್ಕೆ ಅಭಿಮಾನಿಯಾದಂಥ ಅಗ್ನಿ ಹೇಗೆ ಹುಡ್ತಾನೆ ಆ ಅಗ್ನಿಯಿಂದ ಸಂಕಲ್ಪಾಭಿಮಾನಿ ಮಿತ್ರ ಸೂರ್ಯ ಮಿತ್ರನಾಮಕ ಸೂರ್ಯ ಹೇಗೆ ಹುಡ್ತಾನೆ ಆ ಮಿತ್ರನಾಮಕ ಸೂರ್ಯನಿಂದ ಮನೋಭಿಮಾನಿ ಪರ್ಜನ್ ಹೇಗೆ ಹುಡ್ತಾನೆ ಆ ಮನೋಭಿಮಾನಿಯಾಗಿರ್ತಕ್ಕಂಥ ಪರ್ಜನ್ಯನಿಂದ ವಾಕ್ ಅಭಿಮಾನಿ ಸ್ವಹಾದೇವಿ ಹೇಗೆ ಹುಡ್ತಾಳೆ ಆ ವಾಕ್ ಅಭಿಮಾನಿ ಸ್ವಹಾದೇವಿಯಿಂದ ನಾಮಾಭಿಮಾನಿ ಉಷಾ ಹೇಗೆ ಹುಡ್ತಾಳೆ ಇದೆಲ್ಲ ಇದನ್ನು ಮುಕ್ತರು ನೋಡ್ತಾ ಇರ್ತಾರಂತೆ ಆನಂದ ಪಡ್ತಾ ಇರ್ತಾರೆ ಏನಪ್ಪ ಪರಮಾತ್ಮನ ಸೃಷ್ಟಿ ವೈಚಿತ್ರ ಪರಮಾತ್ಮ ಈಗ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಪರಮಾತ್ಮ ಈಗ ಬ್ರಹ್ಮದೇವರನ್ನು ನಾಭಿಯಿಂದ ಸೃಷ್ಟಿ ಮಾಡಿದ ಈಗ ಬ್ರಹ್ಮದೇವರು ಪರಮಾತ್ಮನ ಸ್ತೋತ್ರ ಮಾಡಿದರು ಇದನ್ನು ಅವರು ನೋಡ್ತಾ ಇರ್ತಾರೆ ನೋಡಿ ಆನಂದ ಪಡ್ತಾ ಇರ್ತಾರಂತೆ ಪ್ರತ್ಯಕ್ಷವಾಗಿ ಗೋಚರಿಸ್ತಂತೆ ಆತ್ಮತೋ ಕರ್ಮಾಣಿ ಆತ್ಮತಃ ಏ ವೇದಂ ಸರ್ವಮಿತಿ ಪರಮಾತ್ಮ ಹೇಗೆ ಹೇಗೆ ತನ್ನ ಸೃಷ್ಟಿಯಾದಷ್ಟ ಇದನ್ನು ತೋರಿಸ್ತಾ ಇರ್ತಾನೆ ಆಯಾ ಮುಕ್ತರಿಗೆ ಅವರ ಯೋಗತಾನು ಸಾರವಾಗಿ ಇದೆಲ್ಲವನ್ನು ನೋಡ್ತಾ ಆನಂದ ಇರ್ತಾರೆ ನಾವು ಕೇಳಿದ್ರೆ ಆನಂದ ಆಗ್ತದೆ ಕೇಳಿದಾಗೆ ಆನಂದ ಆಗ್ತದೆ ಎಂಥ ಅದ್ಭುತ ಪರಮಾತ್ಮ ಉಪಕಾರ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡಂತೆ ಚಿಂತನೆ ಮಾಡ್ತಾ ಇದ್ದರೆ ಮೈ ಅಂತದೆ ಇಂಥ ಅದ್ಭುತ ಉಪಕರಣ ಆದಂಥ ಪರಮಾತ್ಮನ ಬಗ್ಗೆ ಸ್ಮರಣೆ ಮಾಡ್ತಾ ಇದ್ದರೆ ಆನಂದಾಶ್ರುಗಳು ಕಣ್ಣಿಂದ ಬರ್ತಾರೆ ಕಲ್ಪನೆಯಿಂದಲೇ ನಮಗೆ ಆನಂದವಾಗುವಾಗ ಆ ಪರಮಾತ್ಮನ ಈ ಸೃಷ್ಟಿಯಾದಿ ಅನೇಕ ವಿಧಿಗಳನ್ನು ಅನೇಕ ಸಂದರ್ಭಗಳನ್ನು ನೋಡಿ ಆನಂದ ಇರ್ತಾರೆ ಮುಕ್ತರು ಅದಕ್ಕೋಸ್ಕರ ತದೇಶ ಶ್ಲೋಕ ಈ ಬಗ್ಗೆ ಒಂದು ರೀತಿಯಾಗಿರ್ತಕ್ಕಂಥ ಶ್ಲೋಕ ಪ್ರಸಿದ್ಧ ಇದೆ ಅಂತ ತಿಳ್ಕೊಂಡು ಅಂತ ಹೇಳ್ತಾಯಿದ್ದಾರೆ ನ ಪಶ್ಯೋ ಮೃತ್ಯುಂ ಪಶ್ಯತಿ ಹಾಗಾದರೆ ಜ್ಞಾನಿ ಎಲ್ಲ ನೋಡ್ತಾನೆ ಅಂತಕ್ಕೊಂಡು ಅಪರೋಕ್ಷ ಜ್ಞಾನಿಗೆ ತನ್ನ ಮರಣವನ್ನು ನೋಡ್ತಾನೇನು ಇಲ್ಲ ಮರಣವೇ ಇಲ್ಲ ನೋಡ್ತಾನೇನು ಮುಕ್ತಿಗೆ ಹೋದ ನಂತರ ಅವನಿಗೆ ಜನನ ಮರಣ ಇಲ್ಲ ನ ಮೃತ್ಯುಂ ಪಶ್ಯತಿ ನ ರೋಗಂ ಹೋಗ್ಲಪ್ಪ ಅಲ್ಲಿ ವೈಕುಂಠದಲ್ಲಿ ಎಲ್ಲ ಕಾಲಕ್ಕೂ ದ್ವಾದಶ ಆದಿತ್ಯರು ಇರ್ತಾರಂತೆ ಎಲ್ಲ ರೀತಿಯಾಗಿರ್ತಿರ್ತಾರೆ ಮತ್ತು ಆ ಶಕೆ ಚಳಿ ನೆಗಡಿ ಕೆಮ್ಮು ಇಲ್ಲ ಮುಕ್ತರಿಗೆ ರೋಗ ಬರೋದಿಲ್ಲ ನ ರೋಗಂ ಇಚ್ಛಾ ಅಪೂರ್ತಿ ಇಚ್ಛಾ ಆಗಲಿಲ್ಲ ದುಃಖ ಆಗ್ತದೆ ಅದು ಕೌ ಇಲ್ಲ ಬೆಳೆದೆಲ್ಲ ಆಗ್ತದೆ ಸರ್ವಂ ಅಪಶ್ಯ ಪಶ್ಯತಿ ಸರ್ವಮಾಪ್ನೋತಿ ಆಪ್ನೋತಿ ಪಶ್ಯ ಜೀವ ಮುಕ್ತನಾಗಿರ್ತಕ್ಕಂಥ ಜೀವ ಅವನು ಪರಮಾತ್ಮನ ಪ್ರೇರಣೆ ಮಾಡಿದಷ್ಟು ಎಲ್ಲ ವಿಷಯವನ್ನು ಸಾಕ್ಷಾತ್ಕರಿಸಿಕೊಂಡು ನೋಡ್ತಾ ಇರ್ತಾನೆ ಅವನ ಎಲ್ಲ ಅಭೀಷ್ಟಗಳು ಅನ್ನೂ ಪುರಿ ಬರೀತಾನೆ ಅಂತ ಪರಮಾತ್ಮ ಅವರಿಗೆ ತನ್ನ ಅದ್ಭುತವಾದ ಲೀಲೆಯನ್ನು ತೋರಿಸೋದಕ್ಕೋಸ್ಕರ ಒಂದು ರೂಪವನ್ನು ತೋರಿಸ್ತಾನೆ ಒಂದು ರೀತಿಯಿಂದ ಮೂರು ರೂಪ ಆದದ್ದನ್ನು ತೋರಿಸ್ತಾನೆ ಮೂರರಿಂದ ಒಂದು ರೂಪ ನಾರಾಯಣ ರೂಪ ಆನಂತರ ಮೂರು ರೂಪ ಆದದ್ದನ್ನು ತೋರಿಸ್ಕೊಡ್ತಾನೆ ಮೂರು ರೂಪ ತೋರಿಸ್ಕೊಡ್ತಾನೆ ಸೃಷ್ಟಿ ಲಯ ಕರ್ತೃತ್ವ ರೂಪ ತೋರಿಸ್ಕೊಡ್ತಾನೆ ಆ ಮುಕ್ತರಿಗೆ ತನ್ನ ಐದು ರೂಪ ತೋರಿಸ್ತಾನಂತೆ ಐದು ರೂಪ ನಾರಾಯಣ ವಾಸುದೇವ ಸಂಕೃಷ್ಣ ಪ್ರದ್ಯುಮನ ರುದ್ಧ ರೂಪಗಳನ್ನು ತೋರಿಸ್ತಾನಂತೆ ಪರಮಾತ್ಮ ಸಪ್ತಧ ತನ್ನ ಏಳು ರೂಪಗಳನ್ನು ತೋರಿಸ್ತಾನೆ ಪಂಚ ಜ್ಞಾನೇಂದ್ರಿಯ ಬುದ್ಧಿ ಮನತ್ ಮನಸ್ಸಿನಲ್ಲಿರ್ತಕ್ಕಂಥ ತನ್ನ ರೂಪ ತೋರಿಸ್ತಾನಂತೆ ನವದ ಒಂಬತ್ತು ರೂಪ ತೋರಿಸ್ತಾನೆ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಅದರಲ್ಲಿ ಅಮೂರ್ತವಾಗಿರ್ತಕ್ಕಂಥ ಆಕಾಶವಾಗಿ ಒಂದೇ ಹಿಡಿದು ಒಂಬತ್ತು ರೂಪಗಳನ್ನು ಪರಮಾತ್ಮ ಹೇಗೆ ತೋರಿಸ್ತಾನೆ ಅಂತಕೊಂಡು ಅದರಲ್ಲಿ ಇದ್ದುಕೊಂಡು ನಿಯಮನ ಮಾಡ್ತಾನೆ ಅಂತನೋ ತೋರಿಸ್ಕೊಡ್ತಾನಂತೆ ಪುನಶ್ಚ ಏಕಾದಶದ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಮನಸ್ಸಿನಲ್ಲಿ ಹೇಗೆ ಕ್ರಿಯೆ ಮಾಡ್ತಾ ಇದ್ದಾನೆ ಅಂತ ತೋರಿಸ್ತಾನಂತೆ ಶತಂ ಅಜಾದಿ ಏಕ ಪ ಒನ್ನೂರ ಒಂದೂರ ಒಂದು ರೂಪವನ್ನು ತೋರಿಸ್ತಾನಂತೆ ಪರಮಾತ್ಮ ದಶ ತನ್ನ ಮತ್ಸಾದ ರೂಪಗಳನ್ನು ತೋರಿಸ್ತಾನೆ ಸಹಸ್ರ ಆದ ರೂಪದಿಂದ ತಾನು ಏನು ತನ್ನ ಅದ್ಭುತ ಲೀಲೆ ಮಾಡ್ತಾನೆ ಅಂತಾನು ತೋರಿಸ್ತಾನಂತೆ ವಿಂಶತಿ ಇಪ್ಪತ್ತು ರೂಪದಿಂದ ತಾನು ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಪಂಚಮಹಾಭೂತ ಪಂಚ ತನ್ಮಾತ್ರಗಳಲ್ಲಿ ಇರುವ ತನ್ನ ಕ್ರಿಯೆಗಳನ್ನು ತನ್ನ ಅದ್ಭುತ ಮಹಿಮೆಯನ್ನು ಅವರು ತೋರಿಸ್ತಾನಂತೆ ಮುಕ್ತಿಗೆ ಹೋಗ್ಬೇಕಲ್ಲ ಎಷ್ಟು ಭಗವಂತನ ಲೀಲೆಗಳನ್ನು ನೋಡಲಿಕ್ಕೆ ಅನ್ನಿಸ್ತದೆ ಇದೆಲ್ಲ ಕೇಳಿದಾಗ ನಾವು ಸಾಧನೆ ಮಾಡಬೇಕು ಮುಕ್ತಿಗೆ ಹೋಗ್ಬೇಕು ಅಂತ ಅನ್ನಿಸ್ತದೆ ಅದು ಸ್ವಲ್ಪ ಪ್ರವಚನ ಬಿಟ್ಟು ಹೊರಗೆ ಹೋದ ಆ ಕ್ಷಣಕ್ಕೆ ಬರ್ತಾ ಬಿಡ್ತದೆ ಇದೇ ನಮ್ಮಲ್ಲಿರ್ತಕ್ಕಂಥ ನ್ಯೂನತ ಪುರಾಣ ಕೇಳುವಾಗ ಆನಂತರ ಸ್ಮಶಾನದಲ್ಲಿ ಆ ವ್ಯಕ್ತಿಯ ಜೀವನ ನಾಶವಾಗಿ ಒಂದು ದೇಹ ಸುಡ್ತಾ ಇರುವಾಗ ಮತ್ತು ಪ್ರಸವ ಕಾಲದಲ್ಲಿ ಇಷ್ಟು ವೈರಾಗ್ಯ ಬಂದಿರ್ತಾರಲ್ಲ ಸಾಕಪ್ಪ ಈ ಜೀವನ ಏನು ಪರಮಾತ್ಮನಿಗೆ ಮುಕ್ತಿ ಕೊಡುವಂಥ ಬಿಡ್ತೇನೆ ಅಂತಿಕೊಂಡಂತೀವಿ ಆದರೆ ಆ ವೈರಾಗ್ಯಗಳು ಪ್ರಸವ ವೈರಾಗ್ಯ ಸ್ಮಶಾನ ವೈರಾಗ್ಯ ಪುರಾಣ ವೈರಾಗ್ಯ ಅದು ಮುಗಿದ ಮೇಲೆ ಮರ್ತೇ ಬಿಡ್ತೀವಿ ಇದೇ ಭಗವಂತನ ಮಾಯ ಹಾಗಾದರೆ ಏನು ಮಾಡ್ ಏನು ಯಾವ ಈ ರೀತಿಯಾದ ಬೇರೆ ಇಚ್ಛೆ ನಮ್ಮ ಮನಸ್ಸಿನಲ್ಲಿ ಬರಬಾರ್ದು ಅಂತ ತಿಳ್ಕೊಂಡು ಏನು ಮಾಡಬೇಕು ಆಹಾರ ಶುದ್ಧವು ಸತ್ವಶುದ್ಧಿ ಮೊದಲ ಸಾಮಾನ್ಯ ಅರ್ಥ ಆಹಾರ ಶುದ್ಧ ಇತ್ತು ನಮ್ಮ ಮನಸ್ಸು ಬುದ್ಧಿ ಶಾಸ್ತ್ರವನ್ನು ಶಾಸ್ತ್ರದ ಉಪದೇಶವನ್ನು ಗ್ರಹಣ ಮಾಡಲಿಕ್ಕೆ ಸಮರ್ಥವಾಗ್ತದೆ ಎಲ್ಲಿ ತನಕ ನಾವು ಹೊರಗಿಂದ ಏನಾದರೂ ಬಿಸ್ಕಿಟೋ ಚುರ್ಮುರಿಯೋ ಪುರಿನೋ ಆನಂತರ ಪಾನಿಪುರಿಯೋ ಆನಂತರ ಬೇಳು ಆನಂತರ ಪಿಜ್ಜಾ ಗಿಜ್ಜಾ ತಿಂತಿರ್ತೀವಿ ಅಲ್ಲಿ ತನಕ ನಮ್ಮ ಮನಸ್ಸಿನಲ್ಲಿ ದೇವರು ಬರೋದೇ ಇಲ್ಲ ಎಲ್ಲಿ ತನಕ ನಮ್ಮಲ್ಲಿರ್ತಕ್ಕಂಥ ಸತ್ವ ಶುದ್ಧಿ ಆಗಬೇಕಾಗಿತ್ತು ಅಂದರೆ ನಮ್ಮ ಇಂದ್ರಿಯ ನಮ್ಮ ಇಂದ್ರಿಯಗಳು ನಮ್ಮ ಅಂತಃಕರಣ ಮನಸ್ಸು ಬುದ್ಧಿ ಶುದ್ಧಿ ಆಗಬೇಕಾಗಿತ್ತು ಅಂತಿಳ್ಕೊಂಡು ಅಂತಂದರೆ ಆಹಾರ ಪವಿತ್ರವಾಗಿರಬೇಕು ಇದರ ಬಗ್ಗೆ ಬೇಕಾಟಿಸಲ್ಲ ಬೇಕಾಟ ಕತೆ ಕೇಳಿದ್ದೇನೆ ಹೆಚ್ಚು ಹೇಳೋದಿಲ್ಲ ಸತ್ವ ಶುದ್ಧಿ ಇತ್ತು ಅಂತ ತಿಳ್ಕೊಂಡಂತಂದರೆ ಇಂದ್ರಿಯಗಳ ಅಂತಃಕರಣ ಶುದ್ಧಿ ಇತ್ತು ಅಂತ ಇಟ್ಕೊಂಡು ಅಂತಂದರೆ ಶಾಶ್ವತವಾದಂತಹ ಪರಮಾತ್ಮನಲ್ಲಿ ಭಗವಂತನನ್ನು ಮರೆಯದೇ ಇರತಕ್ಕಂಥ ಶಾಶ್ವತ ಜ್ಞಾನ ನಮಗೆ ಬರ್ತದೆ ಧ್ರುವ ಸ್ಮೃತಿ ಧ್ರುವ ಸ್ಮೃತಿ ಬಂತು ಅಂತ ಅಂತಂದರೆ ಅಪ್ರೋಕ್ಷ ಜ್ಞಾನವಾಗ್ತದೆ ಸ್ಮೃತಿಯಲ್ಲಿ ಜ್ಞಾನ ಭಕ್ತಿ ವೇರಾಗಿ ಎಲ್ಲ ಬಂದುಬಿಡ್ತವೆ ಅಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಆಯಿತು ಅಂತ ತಿಳ್ಕೊಂಡು ಅಂತಂದರೆ ಲಿಂಗದೇಹ ಭಂಗವಾಗ್ತದೆ ಲಿಂಗದೇಹ ಭಂಗವಾಗಿದರೆ ಮೋಕ್ಷ ಪರಮಾತ್ಮ ಮುಕ್ತಿ ಸಿಗ್ತದೆ ಅದಕ್ಕೋಸ್ಕರ ಮೊಟ್ಟ ಮೊದಲು ಏನಿಡಬೇಕು ತಿಳ್ಕೊಂಡು ಅಂತಂದರೆ ನಮ್ಮ ಆಹಾರವನ್ನು ಶುದ್ಧವಾಗಿಟ್ಕೊಳ್ಬೇಕು ಅಂತ ಮುಂದೆ ಆಚಾರ್ಯರು ಭಾಷ್ಯದಲ್ಲಿ ಇದಕ್ಕೆ ಬೇರೆ ಅರ್ಥ ಮಾಡ್ತಾರೆ ಆಚಾರ್ಯ ಹೇಳ್ತಾರೆ ಆಹಾರ ಅಂತಂದರೆ ಗುರು ಉಪದೇಶ ಗುರುಗಳ ಉಪದೇಶವನ್ನು ಸತತವಾಗಿ ಕೇಳ್ತಿರ್ಬೇಕು ಶ್ರವಣ ಮಾಡ್ತಾ ಶ್ರವಣೇನ ವಿನಾನೇ ಇವರ ಕ್ಷಣಂ ತಿಷ್ಟೇ ಅಪಿ ಕುಚಿತ ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳ್ತಾರೆ ಭಗವಂತನ ಮಹಿಮೆಯನ್ನು ಕೇಳದೆ ಒಂದು ಕ್ಷಣವೂ ಇರಬೇಡಿ ಅಂತೀಕೊಂಡು ಅಂತ ಹೇಳ್ತಾರೆ ಭಗವಂತನ ಶ್ರ ಮಹಿಮೆಯನ್ನು ಪುನಃ 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 ಕೇಳಿ ಓದಿ ಮನನ ಮಾಡಿ ಆಗ ಏನಾಗ್ತದೆ ನಮ್ಮ ಮನಸ್ಸು ಬುದ್ಧಿ ಪವಿತ್ರವಾಗುತ್ತವೆ ಮನಸ್ಸು ಬುದ್ಧಿ ಪವಿತ್ರವಾಯಿತು ಅಂತ ತಿಳ್ಕೊಂಡು ಅಂತಂದರೆ ಆಗ ಸಾಧ್ಯ ಜ್ಞಾನ ವಿಮಲ ಅಮಲ ಭಕ್ತಿ ಬರ್ತದೆ ಅಮಲ ಭಕ್ತಿ ಬಂತು ಅಂತ ಅಂತಂದರೆ ಅಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಆಯಿತು ತಿಳ್ಕೊಂಡು ಅಂತಂದರೆ ಸಂಸಾರದಿಂದ ಮುಕ್ತರಾಗ್ತೇವೆ ಮುಕ್ತಿಯಲ್ಲಿ ಸುಖವಾಗಿರ್ತೇವೆ ಆಚಾರ ಭಾಷ್ಯದಲ್ಲಿ ಇದರ ಅರ್ಥವನ್ನು ವಿವರಿಸೋರಿದ್ದಾರೆ ತಸ್ಮೈ ಮೃದಿತ ಕಷಾಯ ತಮಸಃಾ ಪಾರಂಧರ ಚೆ ದೇವರೇ ನಾರದಾಯ ಭಗವಾನ್ ಕುಮಾರ ಅದಕ್ಕೋಸ್ಕರ ಹೀಗೆ ಅಜ್ಞಾನಾದಿ ದುಃಖದಿಂದ ರಹಿತರಾದ ಉಪದೇಶ ಕೇಳಿದ ದೇವರಶ್ರೀ ನಾರದರಿಗೆ ಇಷ್ಟೆಲ್ಲ ರೀತಿಯಿಂದ ಉಪದೇಶ ಮಾಡಿ ಕೊನೆಗೆ ಜ್ಞಾನಾನಂದ ಪರಿಪೂರ್ಣನಾಗಿರ್ತಕ್ಕಂಥ ಪರಮಾತ್ಮನನ್ನು ತೋರಿಸಿಕೊಟ್ಟಿದ್ದಾರೆ ತಮ್ಮ ಹತ್ರ ಬಂದಿರತಕ್ಕಂಥ ಅವರು ತೋರಿಸಿಕೊಟ್ಟಿದ್ದಾರೆ ಈ ಸನತ್ ಕುಮಾರರು ಸ್ಕಂದನ ಅವತಾರರು ಅಂತ್ಕೊಂಡು ಅಂತೇಳಿ ಶಾಸ್ತ್ರಕಾರರು ಹೇಳ್ತಾರೆ ಆದ್ದರಿಂದಾಗಿ ಸ್ಕಂದನ ಅವತಾರರು ಆದ್ದರಿಂದಾಗಿ ನಾರದರಿಗೆ ಉಪದೇಶ ಮಾಡತಕ್ಕಂಥ ಸಾಮರ್ಥ್ಯ ಅವರಲ್ಲಿತ್ತು ಇತ್ತು ಅಂತ ಹೇಳಂಗಿಲ್ಲ ಇಂಥ ಇಲ್ಲಿವರೆಗಿಂದಿರ್ತಕ್ಕಂಥ ಉಪನಿಷತ್ನಲ್ಲಿದ್ದ ವಿಚಾರಗಳನ್ನು ಶ್ರೀಮದ್ ಆಚಾರ್ಯರು ಸ್ವಲ್ಪ ಬಿಡಿಸಿ ಹೇಳ್ತಾರೆ ಅದನ್ನು ಆಗಿದೀಗ ನಾವು ಅರ್ಥ ಹೇಳುವಾಗಲೂ ಅವರು ಅರ್ಥ ಇಟ್ಟುಕೊಂಡೇ ಹೇಳಿದ್ದೇನೆ ನಾನು ಇನ್ನು ಭಾಷ್ಯದಲ್ಲಿ ಹೇಗೆ ಬಿಡಿಸಿ ಹೇಳ್ತಾರೆ ಭೂಮ ಅಂತಂದರೆ ಏನು ಬ್ರಹ್ಮದೇವರು ಯಾವ ರೀತಿ ಉಪಾಸನೆ ಮಾಡ್ತಾರೆ ಭಗವಂತನಿಗೆ ಅಹಂಕಾರ ಅಂತ ಕೊಂಡಂತೆ ಯಾಕಂತಾರೆ ಆನಂತರ ಅನ್ನ ಅನ್ನಶುದ್ಧಿಯಿಂದ ಅನ್ನ ಅಂತಂದರೆ ಯಾವುದು ಇತ್ಯಾದಿಗಳನ್ನು ಸ್ವಲ್ಪ ವಿಸ್ತಾರವಾಗಿ ತಿಳಿಸ್ತಾರೆ ಆದರೆ ಈಗಾಗಲೇ ಒಂದು ತಾಸು ಆರು ನಿಮಿಷ ಆಗಿ ಹೋಗಿದ್ದರಿಂದಾಗಿ ಎಂಟು ನಿಮಿಷ ಆಗಿದ್ದರಿಂದಾಗಿ ಭಾಷ್ಯದ ವಿವರಣೆಯನ್ನು ನಾಳೆ ದಿವಸ ನಾವು ತಿಳಿದುಕೊಳ್ಳಕ್ಕೆ ಪ್ರಯತ್ನಿಸೋಣ ಆದ್ದರಿಂದಾಗಿ ಪರಮಾತ್ಮನ ಮಹಿಮೆಗಳ ಜೊತೆಯಲ್ಲಿ ಪ್ರಮೇಯಗಳನ್ನು ಪುನಃ ಪುನಃ ಚಿಂತನೆ ಮಾಡೋಣ ಪರಮಾತ್ಮ ಹೇಗೆ ನಮ್ಮ ಮೇಲೆ ಪರಮಾನುಗ್ರಹ ಮಾಡ್ತಾನೆ ಹೇಗೆ ನಮಗೆ ಏಕಾಗ್ರತೆಯನ್ನು ಕೊಡ್ತಾನೆ ಹೇಗೆ ಸನತ್ ಕುಮಾರ್ ಅಂಥವರನ್ನು ನಾರದರನ್ನು ಸನತ್ ಕುಮಾರ್ ಹತ್ರ ಕಳಿಸಿಕೊಟ್ಟು ಹಾಗೆ ನಮ್ಮನ್ನು ನಮ್ಮ ಗುರುಗಳ ಹತ್ರ ಕಳಿಸಿಕೊಟ್ಟು ನಮಗೂ ಮಾರ್ಗದರ್ಶನ ಮಾಡಿ ಗುರುಗಳ ಕಡೆಯಿಂದ ನಮ್ಮ ಬಿಂಬಮೂರ್ತಿ ದರ್ಶನ ಮಾಡಿಸ್ತಾನೆ ಅದಕ್ಕಾಗಿ ನಾವು ಶ್ರವಣ ಮಾಡ್ತಾ ಇರೋಣ ಮನನ ಮಾಡ್ತಾ ಇರೋಣ ನಿಧಿ ದ್ಯಾಸನ ಮಾಡ್ತಾ ಇರೋಣ ದಾರಿ ಕಾಯೋಣ ನಮಗೂ ಕೂಡ ಪರಮಾತ್ಮ ಮೋಕ್ಷ ಕರೆದುಕೊಂಡು ಹೋಗ್ತಾನೆ ಇಷ್ಟು ನಾವು ಕೇಳ್ತಾ ಇದ್ದೇವಲ್ಲ ಅಲ್ಲ ಪರಮಾತ್ಮನ ಮಹಿಮೆ ಮೊದಲೇ ಬಸ್ಸಿನಲ್ಲಿ ನಮಗೆ ಸೀಟ್ ಕೊಡದೇ ಇದ್ದರೂ ಪರವಾಗಿಲ್ಲ ಕೊನೆ ಬಸ್ಸಿಗಾದರೂ ಪರಮಾತ್ಮ ಸೀಟ್ ಕೊಟ್ಟು ಮೋಕ್ಷ ಕರ್ಕೊಂಡು ಹೋಗ್ತಾನೆ ಅದು ಗರುಡ ಮಾರ್ಗ ಅಥವಾ ಶ್ರೇಷ್ಠ ಮಾರ್ಗ ಹೊಟ್ಟು ಒಂದು ಮಾರ್ಗ ಶ್ರೇಷ್ಠ ಮಾರ್ಗದಿಂದ ಪರಮಾತ್ಮ ನಮ್ಮಲ್ಲಿ ಕರ್ಕೊಂಡು ಹೋಗ್ತಾನೆ ಆ ವಿಶ್ವಾಸದಿಂದಲೇ ಶ್ರವಣ ಮನನ ನಿಧಾಸನಗಳನ್ನು ಮಾಡೋಣ ಉಳಿದ ಭಾಷ್ಯದ ತಾತ್ಪರ್ಯವನ್ನು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ इति कतास हरे राम हरे राम 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 हरे 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 कृष्णा हरे कृष्णा कृष्ण कृष्णा हरे 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 राम हरे राम 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 हरे 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 कृष्णा हरे कृष्णा कृष्ण कृष्णा हरे हरे उग्रीर महावु ज्वलत करमुख नृसीह भीषण भद्रम मृत्यु मृत्युम नमा अच्युतान गोविंद स्मृतिमात्रनाशन रोगान् मे नाशयेत आन आशुदन वन्त्रे हरे अच्युतानंत गोविंद नामोच्चारण भेड जात नश्यन्ति सकलारोगा सत्यं सत्यं हम अच्युतानंत गोविंद प्रणता मार्तना च न ना, रोगान् मे नाशयेत आन आशुदन वन्त्रे हरे अक्षयं कर्म यस्मिन् परे स्वर्पितं प्रक्षयं यान्ति दुःखानि अक्षरो योजर श्रव కుక్షిగం య విశ్వం సదాజాకం ప్రీణయామో వాసుదేవత అఖండమండలం శ్రీకృష్ణాపణమస్త